ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 35ನೇ ಕಾರ್ಯಕ್ರಮ. ಈ ಬಾರಿ ನಾನು ಆಯ್ಕೆ ಮಾಡಿಕೊಂಡಿರುವ ಪುಸ್ತಕ ಸ್ವಾಮಿ ವಿವೇಕಾನಂದ, ಬರೆದಿರುವವರು ಕುವೆಂಪು. ಈ ಪುಸ್ತಕ ಪ್ರಕಟವಾದದ್ದು 1932ನೇ ಇಸವಿಯಲ್ಲಿ. ಇದಕ್ಕೆ ಮುನ್ನುಡಿಯನ್ನು ಬರೆದದ್ದು ಇನ್ನೊಂದು ಕಾವ್ಯ ದಿಗ್ಗಜ ಡಿವಿಜಿ ಅವರಿಂದ. ಒಂದು ಕಾವ್ಯ ದಿಗ್ಗಜನಿಗೆ ಇನ್ನೊಂದು ಕಾವ್ಯ ದಿಗ್ಗಜನಿಂದ ಆದ ಕಾವ್ಯ ಕನ್ನಿಕೆಗೆ ಅಭಿಷೇಕ ಹೇಗಿದೆ ಅಂತ ನೋಡೋಣ. ಸಂಸ್ಕೃತ ಭೂಯಿಷ್ಠವಾದ ಕನ್ನಡ ಡಿವಿಜಿಯ ಮುನ್ನುಡಿಯಿಂದ ಈ ಕಥಾ ಈ ಪುಸ್ತಕದ ವಾಚನವನ್ನು ನಾನು ಪ್ರಾರಂಭಿಸ್ತೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಹೊಸ ಪ್ರಪಂಚದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬಾಳುವಷ್ಟು ಜೀವಾಳವು ಪುರಾತನವಾದ ಹಿಂದೂ ಮತದಲ್ಲಿ ಇರುವುದೇ? ಪಾಶ್ಚಾತ್ಯರ ವಿದ್ಯೆ ಚಮತ್ಕಾರಗಳ ಎದುರಿಗೆ ತಲೆ ಎತ್ತಿ ನಿಲ್ಲುವಷ್ಟರ ಬೆನ್ನುಮೂಳೆಯು ಈ ಆಶಯ ಸಂಸ್ಕೃತಿಗಿರುವುದೇ? ತರಂಗ ತರಂಗವಾಗಿ ಬರುತ್ತಿರುವ ವೈಜ್ಞಾನಿಕ ಶಕ್ತಿಗಳ ಪ್ರವಾಹದಿಂದ ಮುಳುಗದೆ ಕದಲದೆ ಉಳಿಯಲು ಬೇಕಾದ ಸತ್ವೋನ್ನತಿಯು ವೇದ ವೇದಾಂತಗಳಲ್ಲಿರುವುದೇ? 40 ವರ್ಷಗಳ ಹಿಂದೆ ಪ್ರಪಂಚವು ಈ ಪ್ರಶ್ನೆಯನ್ನು ಕೇಳುತ್ತಿತ್ತು, ಹಿಂದೂ ಲೋಕವೂ ಕೇಳುತ್ತಿತ್ತು. ಆಗ ಆ ಪ್ರಶ್ನೆಯನ್ನು ಧೈರ್ಯದಿಂದ ದಿಟ್ಟಿಸಿ ನೋಡಿ ಅದಕ್ಕೆ ಹೌದು ಉಂಟು ಎಂದು ಘಂಟಾಘೋಷವಾಗಿ ಪ್ರಪಂಚವೆಲ್ಲವೂ ಕೇಳುವಂತೆ ಪ್ರತ್ಯುತ್ತರ ಕೊಡಲು ಶ್ರೀ ವಿವೇಕಾನಂದ ಸ್ವಾಮಿಗಳು ಎದ್ದು ನಿಲ್ಲದೆ ಹೋಗಿದ್ದರೆ ಹಿಂದೂ ಸಮಾಜವು ಇಂದು ಈಗಿಷ್ಟಿನಾದರೂ ನೂತನ ಚೇತನವನ್ನು ತೋರುವುದಕ್ಕೆ ಪ್ರತಿಯಾಗಿ ಮತ್ತಷ್ಟು ಕಳೆಗುಂದಿ ಇರುತ್ತಿತ್ತು ಎಂಬುದಕ್ಕೆ ಸಂಶಯವಿಲ್ಲ. ಲೋಕದಲ್ಲಿ ಯಾರ ಬಲವೂ ಒಂದು ಪ್ರಾಣಿಯದೇ ಆಗಲಿ ಒಂದು ಸಮಾಜದ್ದೇ ಆಗಲಿ ಒಂದು ಕ್ಷಣವಿದ್ದಂತೆ ಮರುಕ್ಷಣವಿರಲಾರದು. ಬಲವು ಹೆಚ್ಚುತ್ತಿರಬೇಕು ಇಲ್ಲವೇ ತಗ್ಗುತ್ತಿರಬೇಕು. ವಿವೇಕಾನಂದರ ಕಾಲಕ್ಕೆ ಹಿಂದೆ ಒಂದು ಮಹಾಶಂಕೆ, ಒಂದು ಮರಣ ಭೀತಿ ಹಿಂದೂ ಸಮಾಜದ ಎದೆಗೆ ತಟ್ಟಿತ್ತು. ಅವರು ಆ ಭಯಕ್ಕೆ ಕಾರಣವಿಲ್ಲವೆಂದು ಭರವಸೆ ತೋರಿ ಸಮಾಜದ ಆತ್ಮಶ್ರದ್ಧೆಯನ್ನ ಮರಳಿಸಿ ಬದುಕಿಸಿ ಅದಕ್ಕೊಂದು ಬಲೋತ್ಕರ್ಷಕ್ಕೆ ದಾರಿ ಮಾಡಿ ಅದರ ಆಯುರೇಖೆಯನ್ನು ವಿಸ್ತಾರಪಡಿಸಿದರು. ಹೀಗೆ ಸ್ವಮತ ಸಮಾಜಕ್ಕೆ ಆಯುರ್ದಾನ ಮಾಡುವ ಮಹಾಕಾರ್ಯದ ಉಪಾಂಗವಾಗಿ ಇತರ ಮತಗಳಿಗೂ ಅವರಿಂದ ಒಂದು ಉಪಕಾರ ನಡೆಯಿತು. ತಮ್ಮ ವೈದಿಕ ಪರಪಂಥಿಯು ಸತ್ತವನೆಂದು ಇತರ ಮತಗಳು ತಿಳಿಯಲಾಗದು. ಆ ಇತರ ಮತಗಳು ವಿಚಾರ ಮಾಡಬೇಕಾದ ಪ್ರಶ್ನೆಗಳು, ಕಲಿಯಬೇಕಾದ ತತ್ವಗಳು ಇನ್ನು ಎಷ್ಟೋ ಇವೆ. ಈ ಭಾಗದಲ್ಲಿ ಅವುಗಳಿಗೆ ಹಿಂದೂ ಮತದಿಂದ ಸಹಾಯ ದೊರೆತಿತ್ತು. ಹೀಗೆಂದು ವಿವೇಕಾನಂದರು ಅನ್ಯ ಮತಗಳಿಗೂ ಎಚ್ಚರಿಕೆ ಕೊಟ್ಟು ಅವುಗಳ ಆತ್ಮ ಪರಿಶೋಧನೆಗೆ ದಾರಿ ತೋರಿದರು. ವೇದ ವೇದಾಂತದ ಕೊಂಡಾಟದಿಂದಲೇ ತೃಪ್ತರಾದ ಮತಾಭಿಮಾನಿಗಳು ಅವರಲ್ಲ. ವೈದಿಕ ತತ್ವಗಳು ಮೇರು ಪರ್ವತದಂತಿದ್ದರೇನು? ವೇದ ಮಾರ್ಗಿಗಳೆಂದು ಹೇಳಿಕೊಳ್ಳುವವರ ಜೀವನವು ಪಾಚಿ ಬೆಳೆದ ಹಳ್ಳದ ನೀರಿನಂತಿರುವವರೆಗೂ ಅವರಿಗೆ ಉಳಿಗಾಲವಿಲ್ಲವೆಂಬುದನ್ನು ವಿವೇಕಾನಂದರು ಮರೆಯಲಿಲ್ಲ, ಮರೆಮಾಚಲಿಲ್ಲ. ಹಿಂದೂ ಸಮಾಜದ ಮೈ ಮೇಲೆ 1000 ವರ್ಷಗಳ ವ್ಯಾಘಾತ ಚೇಷ್ಟಿತಗಳಿಂದ ಎಷ್ಟೋ ಗಂತಿಗಳು ಗೂನುಗಳು ಕಾಣಿಸಿಕೊಂಡಿವೆ, ಎಷ್ಟೋ ಧೂಳು ಕೊಳೆಯು ಕವಿದುಕೊಂಡಿದೆ. ಈ ವಿಚಾರಗಳನ್ನೆಲ್ಲ ಅದು ಪುರಾತನ ಸಂಪತ್ತೆಂದು ಭ್ರಮಿಸಿ ಆಧರಿಸಿ ಅಪ್ಪಿಕೊಂಡಿದೆ. ಇದೇ ಅವಸ್ಥೆಯಲ್ಲಿಯೇ ಅದು ಇನ್ನೂ ಕುಳಿತಿರುವುದಾದರೆ ಅದರ ಆರೋಗ್ಯವು ಮತ್ತೂ ಕೆಟ್ಟು ಅನುಕ್ರಮದಲ್ಲಿ ಅದು ತಾನಾಗಿ ನಶಿಸಬೇಕಾಗುವುದು. ಹಿಂದೂ ಸಮಾಜವು ತನ್ನ ತಮೋನಿದ್ರೆಯಿಂದ ಏಳಬೇಕು, ಕಣ್ತೆರೆದು ಸುತ್ತಮುತ್ತಲಿನ ಪ್ರಪಂಚವನ್ನು ನೋಡಬೇಕು, ಕೈಕಾಲುಗಳನ್ನು ಕೊಡೈ ಓಡಾಡಬೇಕು, ಜಡತೆಯೇ ಶಾಂತಿ ಎಂಬುದನ್ನು ಜೀರ್ಣತೆಯೇ ಪೂಜ್ಯತೆ ಎಂಬುದನ್ನು ಬಿಡಬೇಕು, ಕೊಳಕು ಹಣ್ಣುಗಳನ್ನು ತೊಳೆಯಬೇಕು, ಮಣಕು ಬೊಂತೆಗಳನ್ನು ಬಿಸಾಡಬೇಕು, ಕಿಟಕಿ ಬಾಗಿಲುಗಳನ್ನು ತೆರೆದು ಹೊರಗಿನ ಹೊಸ ಗಾಳಿ ಬೆಳಕನ್ನು ತನ್ನ ಮನೆಯೊಳಗೆ ಬರಮಾಡಿಕೊಳ್ಳಬೇಕು. ಇದು ಸಾರ್ಥಕವಾಗುವ ಬದುಕಿಗೆ ದಾರಿ. ಹೀಗೆಂದು ಸಾರಿ ಸಮಾಜ ಸುಧಾರಣೆಗಳ ಅವಶ್ಯಕತೆಯನ್ನು ತೋರಿಸಿಕೊಡಲು ವಿವೇಕಾನಂದರು ಸ್ವಲ್ಪವೂ ಹಿಂಜರಿದವರಲ್ಲ. ಸ್ವಧರ್ಮದ ಶ್ರೇಷ್ಠತೆಯನ್ನು ಪ್ರಕಾಶಪಡಿಸಲು ಉತ್ಸಾಹಿಗಳಾಗಿದ್ದಂತೆ ಸ್ವಸಮಾಜದ ದೋಷ ದೌರ್ಬಲ್ಯಗಳನ್ನು ತೋರಿಸಿಕೊಡುವುದಕ್ಕೂ ಅವರು ಮುಂದಾಳುವಾಗಿದ್ದರು. ಈ ಮೊಮ್ಮೊಗದ ಕೆಲಸಕ್ಕೆ ಬೇಕಾಗಿದ್ದ ಯೋಗ್ಯತೆ ಸಂಸ್ಕೃತ ಪಾಂಡಿತ್ಯ ಮಾತ್ರವಲ್ಲ, ಇಂಗ್ಲಿಷ್ ವಾಗ್ಮಿತೆ ಮಾತ್ರವಲ್ಲ, ಧರ್ಮಾಭಿಮಾನ ಮಾತ್ರವಲ್ಲ, ಈ ಎಲ್ಲ ಶಕ್ತಿಗಳು ಎಲ್ಲವೂ ಬೇಕಾಗಿದ್ದವು. ಅವುಗಳ ಜೊತೆ ಇನ್ನೂ ಕೆಲವು ಅಧಿಕಾರಗಳ ಅವಶ್ಯವಿದ್ದವು. ಅವುಗಳಲ್ಲೆಲ್ಲ ದೊಡ್ಡದು ಧರ್ಮ ಮೂಲದ ನಿಶ್ಚಯ ಜ್ಞಾನ ಮತ್ತು ಅಂತ ನಿಶ್ಚಯ ಜ್ಞಾನದೊಡನೆ ಬರುವ ಗಂಡದೆಯ ಧೈರ್ಯ. ಸ್ವಾಮಿ ವಿವೇಕಾನಂದರು ಸ್ವಾಭಾವಿಕವಾಗಿ ಅದ್ಭುತ ಪ್ರತಿಭಾ ಸಂಪನ್ನರು. ಅವರ ಬುದ್ಧಿ ವಿದ್ಯುದ್ವೇಗದಿಂದ ಸಂಚಾರ ಮಾಡತಕ್ಕದ್ದು. ಅದು ಒಮ್ಮೆ ಲೀಲೆಯಿಂದ ಸಮುದ್ರದ ತಳಕ್ಕೆ ಧುಮುಕುವುದು, ಇನ್ನೊಮ್ಮೆ ಪಕ್ಷಿಯಂತೆ ಗಿರಿ ಶಿಖರಕ್ಕೆ ಹಾರುವುದು, ಮತ್ತೊಮ್ಮೆ ಹುಲ್ಲುಗಾವಲಿನ ಮೇಲೆ ಮಂದ ಮಾರುತದಂತೆ ಸುಳಿದಾಡುವುದು. ಒಂದು ತೀಕ್ಷ್ಣತೆ, ಒಂದು ಲಘುತೆ, ಇನ್ನೊಂದು ಆವೇಶ, ಒಂದು ವಿಲಾಸ, ಇವು ಆ ಬುದ್ಧಿಯ ಗುಣಗಳು. ಅವರು ಸಂಸ್ಕೃತದಲ್ಲಿ ವ್ಯಾಕರಣ ತರ್ಕಶಾಸ್ತ್ರಗಳನ್ನು ಸಾಂಗವಾಗಿ ಅಭ್ಯಾಸ ಮಾಡಿದ್ದರು. ಹಾಗೆಯೇ ಇಂಗ್ಲಿಷ್ನಲ್ಲಿ ಕಾವ್ಯ ಇತಿಹಾಸಗಳನ್ನು ವಿಜ್ಞಾನ ಶಾಸ್ತ್ರ ತತ್ವ ಮೀಮಾಂಸೆಗಳನ್ನು
ವಿಸ್ತಾರವಾಗಿ ಪರಾಮರ್ಶಿಸಿ ಸ್ವಾಧೀನಪಡಿಸಿಕೊಂಡಿದ್ದರು. ಈ ಉಭಯ ವಿದ್ಯಾ ಪ್ರಾವೀಣ್ಯತೆಗೆ ಅನುರೂಪವಾದ ವಾಗ್ಧೋರಣೆ, ತದನುಗುಣವಾದ ಉತ್ತಾಲ ಧ್ವನಿ, ಉನ್ನತವಾದ ವರ್ಚಸ್ವಿಯಾದ ಗಂಭೀರಾಕಾರ, ಸಕಲ ಜನೋಮನ ಗ್ರಾಹಿಯಾದ ಹಾಸ್ಯ ವಿನೋದ ರಸಿಕತೆ, ಹೃದಯ ವಿದ್ರಾವಕವಾದ ಗಾನ ಮಾಧುರ್ಯ ಇವೆಲ್ಲವರಲ್ಲಿ ಸಮ್ಮಿಳಿತವಾಗಿದ್ದು ಈ ನಾನಾ ಗುಣಶಕ್ತಿಗಳಿಗೆ ಕಿರೀಟ ಪ್ರಾಯವಾಗಿದ್ದುದು ಶ್ರೀರಾಮಕೃಷ್ಣ ಪರಮಹಂಸರ ಗುರುಗಳ ಅನುಗ್ರಹ. ರಾಮ ಪರಮಹಂಸರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ದ ಮಹಾಮಹಿಮರು, ಜೀವನ್ಮುಕ್ತರು, ದಿವ್ಯ ದೃಷ್ಟಿ ಸಂಪನ್ನರು. ಇವರ ಪ್ರಸಾದದಿಂದ ಜೀವ ಸ್ವರೂಪ, ಭಗವತ್ ಸ್ವರೂಪ, ಧರ್ಮ ಮೂಲ ಸ್ವರೂಪ, ಈ ರಹಸ್ಯಗಳು ವಿವೇಕಾನಂದರಿಗೆ ಕರತಲಾಮಲಕವಾಗಿದ್ದವು. ವೇದಾಂತವು ಅವರಿಗೆ ಹೊರಗಿನಿಂದ ತೊಡುವ ಅಂಗರೇಖೆಯಾಗಿರಲಿಲ್ಲ, ಒಳಗೆ ಸಂತತವಾಗಿ ಚಲಿಸುವ ಶ್ವಾಸವಾಯುವಾಯಿತು. ಜೀವನ ನಾನಾ ಅವಸ್ಥೆಗಳು, ಜೀವ ಜಗತ್ತು ಸಂಬಂಧಗಳು, ಜೀವಕ್ಕೆ ಆಗಬೇಕಾಗಿದ್ದ ನಾನಾ ಸಂಸ್ಕಾರಗಳು, ಈ ಸೂಕ್ಷ್ಮಗಳು ಸಕಲ ಮತ ಧರ್ಮಗಳಿಗೂ ಮೂಲಭೂತವಾದ ವಿಚಾರಗಳು. ಇವುಗಳನ್ನು ಕುರಿತ ನಿಸ್ಸಂಶಯ ಜ್ಞಾನವು ವಿವೇಕಾನಂದರಿಗೆ ಗುರುಗಳು ಕರುಣಿಸಿದ್ದ ಆತ್ಮ ಸಾಕ್ಷಾತ್ಕಾರ ಬಲದಿಂದ ಫಲಿಸಿತ್ತು. ವಿವೇಕಾನಂದರ ಲೋಕ ಬೋಧನೆಯು ಗ್ರಂಥ ಭಂಡಾರದಿಂದ ಹೊರಟದಲ್ಲ, ಶ್ರವಣ ಪರಿಚಯದಿಂದ ಬಂದುದು. ಅದು ಅವರ ಆಂತರಿಕ ಅನುಭವದಿಂದ, ಅವರ ಅಂತರಾತ್ಮ ವಿಕಸನದಿಂದ, ಗಿಡದಿಂದ ಹೂವು ಹುಟ್ಟುವಂತೆ ತಾನಾಗಿ ಹುಟ್ಟಿ ಬಂದುದು. ಆದುದರಿಂದಲೇ ಅದರಲ್ಲಿ ಒಂದು ಜೀವಧ್ವನಿ, ಒಂದು ಜೀವೋತ್ತೇಜಕ ಪ್ರಭೆ, ಒಂದು ಜೀವನೋಪಯುಕ್ತ ಶಕ್ತಿ ಇವು ತುಂಬಿವೆ. ವಿವೇಕಾನಂದರು ಸನ್ಯಾಸಿಯಾದರೂ ಜೀವನವನ್ನು ತುಚ್ಛವೆಂದೆಣಿಸಿದವರಲ್ಲ. ಈ ಜಗತ್ತು ಭಗವಂತನದು, ಇದರ ಜೀವನವು ಭಗವಂತನದು. ಆದ ಕಾರಣ ಬದುಕಿನ ವಿಷಯದಲ್ಲಿ ನಮಗೆ ಅದರ ಗೌರವಗಳಿರಬೇಕು. ಬದುಕು ಕೇಡೆನ್ನದಿರು, ಪೌರುಷದಿಂದ ಬದುಕಿರಿ, ತೇಜಸ್ವಿನಿಂದ ಬದುಕಿರಿ, ನಗುಮೊಗದಿಂದ ಬದುಕಿರಿ, ಹೀಗೆಂಬ ಜೀವನೋತ್ಸಾಹವು ವಿವೇಕಾನಂದರ ಭೇರಿಯಿಂದ ಧ್ವನಿತವಾಗುತ್ತಿದೆ. ಇಂಥ ಮಹಾನುಭಾವರ ಜೀವನ ಚಿತ್ರವನ್ನು ನಮ್ಮ ಶ್ರೀಮಾನ್ ಪುಟ್ಟಪ್ಪನವರು ಪುಸ್ತಕದಲ್ಲಿ ಚಿತ್ರಿಸಿರುವುದು ಅವರದು ಕವಿ ಸಹಜವಾದ ವಾಣಿ. ಅವರ ಭಾವ ಪ್ರಪಂಚದಲ್ಲಿಯ ಭಕ್ತಿ ಗೋಪುರಗಳು, ಅಲ್ಲಿಯ ಉತ್ಸಾಹ ಪ್ರವಾಹ ತರಂಗ ಮಾಲೆಗಳು, ಅಲ್ಲಿಯ ಸೂರ್ಯೋದಯದ ಸ್ವರ್ಣಾರುಣ ರಾಗ ಛಾಯೆಗಳು ಈ ವಾಣಿಯಲ್ಲಿ ಮೂರ್ತಿ ಭವಿಸಿವೆ. ಅವರ ಇತರ ಕೃತಿಗಳಿಂದ ಕನ್ನಡಿಗರು ಸಂತುಷ್ಟರಾಗಿರುವಂತೆ ಇದರಿಂದಲೂ ಸಂತೋಷಿಸುವರೆಂದು ಹೇಳಬೇಕಾಗಿಲ್ಲ. ಅವರ ಲೇಖನಿ ಎಂದೆಂದಿಗೂ ಉಡುಗದಿರಲಿ, ಅದರ ಮಸಿಯು ಎಂದಿಗೂ ಮಾಸದಿರಲಿ. ಡಿ ವಿ ಗುಂಡಪ್ಪ, 1932. ಇನ್ನು ಮುಂದೆ ನಾವು ಕುವೆಂಪು ಬರೆದ, ವಿವೇಕಾನಂದರ ಬಗ್ಗೆ ಬರೆದ ಅಧ್ಯಾಯಗಳನ್ನ ವಾಚನ ಮಾಡ್ತಾ ಹೋಗೋಣ. ಆ ಕಾವ್ಯ ಪ್ರವಾಹದಲ್ಲಿ ಮಿಂದು ಸಂತೃಪ್ತರಾಗುವಂತಹ ಮನವನ್ನ ಹರಿಸೋಣ. ಮೊದಲನೇ ಅಧ್ಯಾಯ, ಯಾರಿವನು? ಕ್ರಿಸ್ತಾಬ್ದ 1893 ಸಂವತ್ಸರದ ಜನವರಿ ತಿಂಗಳು, ಮಾಗಿಯ ಕಾಲದ ಒಂದು ದಿನ, ಇನ್ನೂ ಉಷಾಕಾಲ. ಮೂಡಣದ ದೆಸೆವೆಣ್ಣು ದರೋನ್ಮೀಲಿತ ನಯನೆಯಾಗಿದ್ದಾಳೆ. ಕತ್ತಲೆಯ ಮೊತ್ತವು ಮೆಲ್ಲ ಮೆಲ್ಲನೆ ಹಿಂಜರಿಯತೊಡಗಿದೆ. ಎಚ್ಚೆತ್ತ ಹಕ್ಕಿಗಳ ಸವಿಗೊರಲಿನ ಇಂಚರವು ಪ್ರಶಾಂತ ವಾಯುಮಂಡಲದಲ್ಲಿ ತರಂಗಗಳನ್ನ ಎಬ್ಬಿಸುತ್ತಿದೆ. ಮಾಗಿಯ ಮುಗಿಲಿನಿಂದ ಬಿಳಿಯ ಮಂಜಿನ ಸೊನೆ ಎಡೆಬಿಡದೆ ಸುರಿಯುತ್ತಿದೆ. ಇಂತಹ ಸಮಯದಲ್ಲಿ ಕನ್ಯಾಕುಮಾರಿಯ ಪವಿತ್ರ ದೇವಾಲಯದಲ್ಲಿದ್ದ ನಿರುದ್ವಿಗ್ನ ಜೀವಿಗಳಾದ ಪೂಜಾರಿಗಳು ದೇವಸ್ಥಾನದ ಬಾಗಿಲುಗಳನ್ನು ತೆರೆದು ಆ ದಿನದ ಕಾರ್ಯಗಳಲ್ಲಿ ಎಂದಿನಂತೆ ತೊಡಗಿದ್ದರು. ನಾನಾ ಕಾರ್ಯಭಾರಗಳಲ್ಲಿ ತೊಡಗಿದ್ದ ಅವರು ಇದ್ದಕ್ಕಿದ್ದ ಹಾಗೆ ಚಕಿತರಾಗಿ ಕೈಯಲ್ಲಿದ್ದ ಕೆಲಸಗಳನ್ನು ಹಾಗೆಯೇ ನಿಲ್ಲಿಸಿಬಿಟ್ಟು ದೇವಾಲಯದ ಹೆಬ್ಬಾಗಿಲಿನ ಕಡೆಗೆ ನೋಡತೊಡಗಿದರು. ಸನ್ಯಾಸಿಯೊಬ್ಬನು ಶಾಂತಗತಿಯಿಂದ ದೇವಾಲಯ ಪ್ರವೇಶ ಮಾಡುತ್ತಿದ್ದುದು ಅವರ ಕಣ್ಣಿಗೆ ಬಿತ್ತು. ಒಳಗೆ ಬಂದ ಆ ಭವ್ಯ ಮೂರ್ತಿ ಎಡಬಲಗಳನ್ನು ನಿರೀಕ್ಷಿಸದೆ ನೆಟ್ಟಗೆ ಗರ್ಭಗುಡಿಯ ಮುಂದೆ ಹೋಗಿ ದೇವರಿಗೆ ದಂಡ ಪ್ರಮಾಣ ಮಾಡಿ ಎದ್ದು ನಿಂತನು. ದೇವರ ಮುಂದೆ ಹೊತ್ತಿಸಿದ ದೀಪದ ಬೆಳಕಿನಲ್ಲಿ ಆ ಮಹಾಪುರುಷನ ದಿವ್ಯ ತೇಜಸ್ಸನ್ನು ಅವಲೋಕಿಸಿದ ಪೂಜಾರಿಗಳು ವಿಸ್ಮಯ ಮೂಕರಾದರು. ಅವರ ಜೀವಮಾನದಲ್ಲಿ ಅಂತಹ ವ್ಯಕ್ತಿಯನ್ನು ಅವರು ಕಂಡಿರಲಿಲ್ಲ. ಪುಣ್ಯಕ್ಷೇತ್ರವಾದ ಕನ್ಯಾಕುಮಾರಿಗೆ ಅನೇಕ ಸನ್ಯಾಸಿಗಳು ಸಂಸಾರಿಗಳು ಎಲ್ಲ ಬಂದಿದ್ದರು. ಆದರೆ ಆ ದಿನ ಅರ್ಚಕ ನೋಡಿದ ವ್ಯಕ್ತಿ ಅಪಾರ್ಥಿವ ತೇಜೋವಂತನಾಗಿದ್ದನು. ಸುಮಾರು 30 ವರ್ಷ ವಸಂತಗಳಿಂದ ತಾಡಿತವಾಗಿ 5¾ ಅಡಿಗಳಷ್ಟು ಎತ್ತರವಾಗಿ ದೀರ್ಘದೇಹಿಯಾಗಿದ್ದ ಆತನ ಚಪ್ಪಟೆ ಚೌಕದ ಭುಜ ಪ್ರದೇಶವು, ವಿಸ್ತಾರವಾಗಿದ್ದ ಎದೆಯು, ನಾನಾ ವ್ಯಾಯಾಮ ಕ್ರೀಡೆಗಳಲ್ಲಿ ಬಳಗಿ ಸುಪುಷ್ಟವಾಗಿದ್ದ ಬಲಿಷ್ಠವಾಗಿದ್ದ ತೋಳುಗಳು ಆತನಿಗೆ ಜಟ್ಟಿಯ ಮೈಕಟ್ಟು ಕೊಟ್ಟು ನೋಡಿದವರ ಎದೆಯಲ್ಲಿ ಗೌರವ ಮಿಶ್ರವಾದ ಭೀತಿಯನ್ನು ಮೂಡುವಂತೆ ಮಾಡುತ್ತಿದ್ದವು. ಸ್ವಲ್ಪ ಮಟ್ಟಿಗೆ ಭಾರವಾಗಿ ಸ್ಥೂಲವಾಗಿದ್ದರೂ ಆ ವಜ್ರ ಶರೀರದಲ್ಲಿ ಆಲಸ್ಯಕ್ಕಾಗಲಿ ತಾಮಸಕ್ಕಾಗಲಿ ಎಡೆ ಇದ್ದಂತೆ ಕಾಣುತ್ತಿರಲಿಲ್ಲ. ಎಣ್ಣೆಗಂಪಾಗಿ ಅಗಲವಾಗಿದ್ದ ಆತನ ಮುಖದಲ್ಲಿ ಧೀರ ಲಲಾಟವು, ದಿಟ್ಟ ಹುಬ್ಬುಗಳು, ಧಾಡ್ಯ ಸೂಚಕವಾದ ಮರಳು ಗಲ್ಲವು, ಕರ್ರಗೆ ತೀಕ್ಷ್ಣವಾಗಿ ನಿರಂತರಾನ್ವೇಷಕವಾಗಿ ಕಮಲ ದಳಗಳನ್ನು ನೆನಪಿಸುವ
ನೆನಪಿಗೆ ತರುವ ಅದ್ಭುತ ತೇಜೋನ್ವಿತ ವಿಶಾಲ ನೇತ್ರದ್ವಯವು ಪೂಜ್ಯ ಭಾವವನ್ನು ಉದ್ದೀಪನಗೊಳಿಸುತ್ತಿದ್ದವು. ಆ ದೃಷ್ಟಿಯಲ್ಲಿ ಧಾರ್ಢ್ಯದೊಡನೆ ಕರುಣೆಯು, ಮೋಹದೊಡನೆ ಭೀಷಣತೆಯು, ವ್ಯಂಗ್ಯದೊಡನೆ ಹಾಸ್ಯವು, ವಿಶಾಲ ಭಾವದೊಡನೆ ಗಂಭೀರ ಜ್ಞಾನವು ಸಮ್ಮಿಳಿತವಾಗಿದ್ದವು. ಅದು ಸರ್ವವ್ಯಾಪಿಯು ಸರ್ವತೋಮುಖವೂ ಆಗಿ ಅಂತರಂಗದ ಐಶ್ವರ್ಯದ ಸಮುಜ್ವಲ ಕಾಂತಿಗೆ ಸಾಕ್ಷಿಯಾಗಿತ್ತು. ದ್ವಂದ್ವಗಳಿಗೊಂದು ಸಮನ್ವಯ ರಂಗಾಗಿತ್ತು. ಕಾಷಾಯ ವಸ್ತ್ರಧಾರಿಯು, ದಂಡಧಾರಿಯು, ಬ್ರಹ್ಮವರ ವಿಹಾರಿಯೂ ಆಗಿದ್ದ ಆತನ ಆತ್ಮಶ್ರೀ ಓಜಸ್ವಿಯಾದ ಸುಂದರ ಗಂಭೀರ ವದನದಿಂದ ಹೊರಸೂಸುತ್ತಿತ್ತು. ಕಾವ್ಯ ರುಮಾಲನ್ನು ಸುತ್ತಿದ್ದ ಅದನ್ನು ಅರ್ಚಕರ ಚಕಿತ ದೃಷ್ಟಿಗೆ ಛದ್ಮವೇಷ ರಾಜ ಪುರುಷನಂತೆ ತೋರಿದನು. ಧ್ಯಾನಾರೂಢನಾಗಿ ಮಾತೆಯ ಮುಂದೆ ನಿಂತಿದ್ದ ಆ ಮಾನವ ಕೇಸರಿ ಸ್ವಲ್ಪ ಹೊತ್ತಿನಲ್ಲಿ ಮೈತಳಿದು ನಿಟ್ಟುಸಿರು ಬಿಟ್ಟು ದೇವಾಲಯದ ಸಮಸ್ತ ಭಾಗಗಳನ್ನು ತೀಕ್ಷ್ಣಾನ್ವೇಷಕ ದೃಷ್ಟಿಯಿಂದ ಈಕ್ಷಿಸಿ ಹೊರಹೊರಟುವನು. ಆತನ ಪ್ರಶಾಂತ ಗಂಭೀರ ಹೃದಯದಲ್ಲಿ ಯಾವುದೋ ಒಂದು ಮಹೋದ್ವೇಗದ ಲಹರಿ ತಾಂಡವವಾಡುತ್ತಿದ್ದಂತೆ ತೋರುತ್ತಿತ್ತು. ಪೂಜಾರಿಗಳು ಬಾಗಿಲವರೆಗೂ ಓಡಿ ಬಂದು ಆತ ಹೋಗುತ್ತಿದ್ದ ದಾರಿಯನ್ನು ನಿಟ್ಟಿಸುತ್ತಾ ಮನಸ್ಸಿನಲ್ಲಿಯೇ ನಮಿಸಿದರು. ಆತನು ಸಮುದ್ರಾಭಿಮುಖವಾಗಿ ಹೋಗುತ್ತಿದ್ದನು. ಅರ್ಚಕರು ನೋಡುತ್ತಿದ್ದ ಹಾಗೆ ಹಿಮಾವರಣದಲ್ಲಿ ಕಣ್ಮರೆಯಾದನು. ಅರ್ಚಕರು ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ, ಯಾರಿವನು ಎಂದರು. ಗುಡಿಯಿಂದ ಹೊರಟ ಆ ಸನ್ಯಾಸಿ ಸಮುದ್ರ ತೀರಕ್ಕೆ ಬಂದನು. ಕನ್ಯಾಕುಮಾರಿಯ ಸಮುದ್ರ ತೀರ, ಭಾರತ ಮಾತೆಯ ಪವಿತ್ರ ಪಾದಗಳ ತುತ್ತ ತುದಿ, ವೇದ ಭೂಮಿಯ ಕೊನೆ. ಸನ್ಯಾಸಿ ಭಾವಪರವಶನಾಗಿ ನಿಂತು ಸುತ್ತಲೂ ದೃಷ್ಟಿ ಪ್ರಸಾರ ಮಾಡಿದನು. ಮುಂದುಗಡೆ ವಿಸ್ತಾರವಾದ ಅನಂತವಾದ ಮೇರೆಯ ನರಿಯದ ಮಹಾಸಮುದ್ರ, ಅಲ್ಲೋಲ ಕಲ್ಲೋಲವಾದ ಮಹಾ ತರಂಗಗಳ ರುದ್ರ ರಮಣೀಯ ವಿನ್ಯಾಸದಿಂದ ಶೋಭಿಸುತ್ತಿರುವ ಅಪಾರ ವಾರಿಧಿ, ಹಿಂದುಗಡೆ ವೇದ ಮಾತೆಯ ನೆಲೆ ಬೀಡಾದ ಬಿತ್ತರದ ಭರತಖಂಡ, ಭಿನ್ನ ಭಿನ್ನ ಜಾತಿಗಳ ಭಿನ್ನ ಭಿನ್ನ ಭಾಷೆಗಳ ಭಿನ್ನ ಭಿನ್ನ ರುಚಿಗಳ ಆದರೂ ಏಕಾ ಭಿನ್ನ ಸಂಸ್ಕೃತಿಯ ಜನ ಸಮುದಾಯವನ್ನು ಹೊತ್ತಿರುವ ಪುರಾಣ ಪ್ರಸಿದ್ಧವಾದ ಪುರಾತನ ಭಾರತ ವರ್ಷ. ಆಗ ತಾನೇ ಪೂರ್ವ ದಿಗಂತದಲ್ಲಿ ಅರುಣೋದಯವಾಗುತ್ತಿತ್ತು. ನಲಿ ನಲಿಯುತ್ತಿದ್ದ ಕಡಲೊಡಲ ತೆರೆಗಳು ಮುಂಬೆಳಕಿನಲ್ಲಿ ಮಿಂಚುತ್ತಿದ್ದವು. ಶೈಶಿರ ಪ್ರಭಾತದ ಶೀತಲ ಸಮೀರಣನು ಸುಯಿ ಎಂದು ತೀಡುತ್ತಿದ್ದನು. ಅನೇಕಾನೇಕ ಸಮುದ್ರ ಪಕ್ಷಿಗಳು ಹಿಂಜರಿಯುತ್ತಿದ್ದ ಮಂಜಿನಲ್ಲಿ ಹಾರಾಡತೊಡಗಿದ್ದವು. ತೀರದ ಕಲ್ಪ ವೃಕ್ಷದಲ್ಲಿ ಚಿರ ಮರ್ಮರ ನಾದ ಮಾಡುತ್ತಿದ್ದ ತೆಂಗಿನ ಗರಿಗಳಲ್ಲಿ ವಿವಿಧ ನೆಲವಕ್ಕಿಗಳು ಇಂಚರಗೆಯಲು ಪ್ರಾರಂಭಿಸಿದ್ದವು. ಆ ಮಧುರ ಸುಂದರ ಶಾಂತ ಸನ್ನಿವೇಶದಲ್ಲಿ ಸನ್ಯಾಸಿಯು ಆವೇಶವಶನಾದನು. ಆ ತಪಸ್ವಿಯ ಕಾಂತಿ ಮಿಗಿಲಾಗುತ್ತಿದ್ದ ಪ್ರಭಾತ ಪ್ರಕಾಶದೊಡನೆ ಸ್ನೇಹ ಬೆಳೆಸುತ್ತಿತ್ತು. ಸನ್ಯಾಸಿ ನಿಂತು ನೋಡಿದನು. ಅನತಿ ದೂರದಲ್ಲಿ ಕಡಲಿನಿಂದ ಗಜಾಕಾರವಾಗಿ ಮೇಲೆದ್ದು ಒಂದು ಹೆಬ್ಬಂಡೆ ಹಿಂಜರಿದ ಮಂಜಿನಿಂದ ಮೂಡಿದಂತೆ ತೋರಿತು. ಯೋಗಿವರ್ಯನ ಮನಸ್ಸಿನಲ್ಲಿ ಏನು ನೆನೆದನು? ಮಕರ ನಕ್ರ ತಿಮಿಂಗಲಮಯವಾಗಿದ್ದ ಆ ಭಯಂಕರ ಅಂಬುದಿಯನ್ನು ಧುಮುಕಿದನು. ತರಂಗಗಳ ನಡುವೆ ದಿಟ್ಟತನದಿಂದ ಈಜತೊಡಗಿದನು. ಆಗ ತಾನೇ ಸಮುದ್ರ ತೀರಕ್ಕೆ ಬಂದ ಒಬ್ಬಿಬ್ಬರು ಕಾಷಾಯಧಾರಿಯ ಧೂರ್ತತನವನ್ನು ನೋಡಿ ನಡುಗಿದರು. ಅವರು ನೋಡುತ್ತಿದ್ದ ಹಾಗೆಯೇ ಕೆಚ್ಚದೆಯ ಸನ್ಯಾಸಿ ನಿರ್ದಿಷ್ಟ ಶಿಲಾರೋಹಣ ಮಾಡಿ ಆ ಮಹಾಬಂಡೆಯ ತಗ್ಗು ಉಬ್ಬುಗಳಲ್ಲಿ ಅದೃಶ್ಯನಾದನು. ತೀರದಲ್ಲಿನ ಜನರು ಒಬ್ಬರ ಮುಖವನ್ನು ನೋಡಿ, ಯಾರಿವನು ಎಂದು ವಿಸ್ಮಿತರಾದರು. ಆರ್ಯಭೂಮಿಯ ತುತ್ತ ತುದಿಯ ಅರಬಂಡೆಯನ್ನು ಏರಿದ ಸನ್ಯಾಸಿ ಮರಳಿ ನಿಂತು ನೋಡಿದನು. ಮಹಾಪರ್ವತ ಒಂದರ ತುತ್ತ ತುದಿಯ ಹಿರಿಯ ಬಂಡೆಯ ಮೇಲೆ ನಿಂತ ವನ ಕೇಸರಿ ಸುತ್ತಲಿರುವ ನಿಮ್ನ ಪ್ರದೇಶಗಳನ್ನು ಎವಯಿಕ್ಕದೆ ದಿಟ್ಟಿಸುವಂತೆ ಆ ಸನ್ಯಾಸಿ ಮರಳಿ ನಿಂತು ನೋಡಿದನು. ಕೋಟ್ಯಾನು ಕೋಟಿ ಭಾವನೆಗಳ ನಿರಂತರ ನೃತ್ಯದಲ್ಲಿ ಆತನು ಭಾವಾವೇಶ ವಶನಾದನು. ಬಲಗಡೆ ಸಮುದ್ರ, ಎಡಗಡೆ ಸಮುದ್ರ, ಹಿಂದುಗಡೆ ಸಮುದ್ರ, ಮುಂದುಗಡೆ ಸಮುದ್ರ, ವಿಸ್ತಾರವಾದ ತನ್ನ ಜನ್ಮಭೂಮಿ, ಮೇಲುಗಡೆ ಅನಂತವಾದ ನೀಲಾಕಾಶ, ಈ ಮಹಾವಸ್ತುಗಳ ನಡುವೆ ತಾನು ಸನ್ಯಾಸಿ ಕಡಲ ನಡುಬಂಡೆಯ ಮೇಲೆ ನಿಂತು ಸುತ್ತಲೂ ನೋಡಿದನು. ಸಮುದ್ರಾಕಾಶಗಳ ಆಲಿಂಗನ ಸ್ಥಾನವಾದ ಬಹುದೂರ ಪೂರ್ವ ದಿಗಂತದಿಂದ ಕಿಶೋರ ಕಮಲಮಿತ್ರನು ತಳಕಳಿಸಿ ನೋಡಿದನು. ಬಾಲಸೂರ್ಯನ ಕೋಮಲ ಕಿರಣಗಳ ಅರುಣ ಜ್ಯೋತಿ ಕಡಲಿನ ತೆರೆ ತೆರೆಗಳಲ್ಲಿ ಹಬ್ಬಿ ಪ್ರತಿಬಿಂಬಿಸಿ ಮಿಂಚಿದ್ದು ತೆರೆಗಳ ಶಿಖರ ಭಾಗದ ಬೆಳ್ಳರೆಯೊಬ್ಬಳಿ ಕೋಟ್ಯಾನು ಕೋಟಿ ಮುತ್ತುಗಳ ಮುದ್ದೆಯಂತೆ ಶೋಭಿಸಿತು. ನೀಲ ಸ್ಫಟಿಕದ ವರ್ಣದ ಪೆರ್ದೆರೆಗಳು ನಾಲ್ ದೆಸೆಗಳಿಂದಲೂ ಬಂದು ಸನ್ಯಾಸಿ ನಿಂತಿದ್ದ ಬಂಡೆಗೆ ಮುದ್ದಿನಿಂದ ಮುತ್ತು ಕೊಟ್ಟವು. ಅನತಿ ದೂರದ ತೀರದಲ್ಲಿ ನಿಬಿಡ ಕಲ್ಪದ್ರುಮ ವನ ಶ್ರೇಣಿಯ ಹರಿತ ಸೌಂದರ್ಯವು ಪ್ರಾತಸೂರ್ಯನ ದರ ಲೋಹಿತ ರಾಗದಲ್ಲಿ ನವಚೇತನವನ್ನು ಪಡೆದು ರಂಜಿಸಿದವು. ರಾಜಯೋಗಿಯ ಕಣ್ಣುಗಳು ಮಿಂಚಿದವು. ವದನವು ಆತ್ಮ ಐಶ್ವರ್ಯದ ತೇಜಸ್ವಿನಿಂದ ಪ್ರಫುಲ್ಲಿತವಾಯಿತು. ಪೂತ ನೂತನ ಭಾವದಿಂದ ಎದೆ ಎರಳಿತು. ವಿಕಂಪಿತ ದೇಹನಾಗಿ ಒಯ್ಯನೆ ಕುಳಿತು ಪದ್ಮಾಸನಾರೂಢನಾಗಿ ಧ್ಯಾನ ಮಗ್ನಾಗಿ ಬಿಟ್ಟನು. ನಡಲಿನ ತೆರೆಗಳು ಸುತ್ತಲೂ ಮರೆದವು. ಆದರೆ ಆತನ ಹೃದಯದಲ್ಲಿ ಭಾವತರಂಗಗಳು ಇನ್ನೂ ಅತಿಶಯವಾಗಿ ಮರೆಯತೊಡಗಿದವು. ಭಾರತ ವರ್ಷದ ತುತ್ತ ತುದಿಯ ಬಂಡೆಯ ಮೇಲೆ ಕುಳಿತ ಆ ದೇಶಭಕ್ತ ವೀರ ಸನ್ಯಾಸಿ ಮಾತೃಭೂಮಿಯ ಭೂತ ಭವಿಷ್ಯ ವರ್ತಮಾನಗಳ ಕುರಿತು ಚಿಂತಿಸತೊಡಗಿದನು.
ಒಂದು ಗಂಟೆಯಾಯ್ತು, ಎರಡು ಗಂಟೆಯಾಯ್ತು. ಹೊತ್ತೇರಿತು, ಬಿಸಿಲೇರಿತು. ಆದರೂ ಆತನು ಚಲಿಸಲಿಲ್ಲ. ಒಮ್ಮೆ ಚಿಂತೆಗಳ ಭರದಲ್ಲಿ ನಡು ನಡುವೆ ನಿಟ್ಟಿಸಿರು ಬಿಡುವನು. ಒಮ್ಮೆ ಧ್ಯಾನಾಸಕ್ತನಾದ ಮತ್ತೊಬ್ಬ ಮಹಾಬುದ್ಧನು ಎಂಬಂತೆ ಅವರ ವದನದಲ್ಲಿ ಜ್ಯೋತಿಯು ತಾಂಡವವಾಳು. ಒಮ್ಮೆ ಮಹಾವೀರನ ವೀರನೋಪಾದಿಯಲ್ಲಿ ಮರೆಯುವನು. ಒಮ್ಮೆ ಹಸುಳೆಯಂತೆ ದೀನನಾಗುವನು. ಒಮ್ಮೆ ಕಂಬನಿ ತುಂಬಿದ ಕಣ್ಣುಗಳಿಂದ ವಿಶಾಲವಾಗಿ ತೆರೆದು ಅನಂತವಾದ ಜಲನಿಧಿಯನ್ನು ಅನಿಮಿಷ ನಯನನಾಗಿ ದಿಟ್ಟಿಸುವನು. ಒಮ್ಮೆ ಕನ್ಯಾಕುಮಾರಿಯ ರಾಮೇಶ್ವರಗಳಿಂದ ಕೈಲಾಸ ಬದರಿಕಾಶ್ರಮಗಳ ಪರ್ಯಂತ ಹಬ್ಬಿರುವ ಪುಣ್ಯ ಭೂಮಿಯಾದ ಮಹಾಭಾರತ ವರ್ಷವನ್ನು ತೀಕ್ಷ್ಣ ದೃಷ್ಟಿಯಿಂದ ಅವಲೋಕಿಸುವನು. ನಡು ನಡುವೆ, ಹೇ ಜನನಿ, ಹೇ ಭಾರತ ಮಾತೆ, ಹೇ ನನ್ನ ಜನನಿ, ಹೇ ನನ್ನ ಭಾರತ ಮಾತೆ ಎಂದು ಉದ್ಘೋಷಿಸಿ ಕಂಬನಿಗೆರುವನು. ಒಮ್ಮೆ ಹರ್ಷ, ಒಮ್ಮೆ ದುಃಖ, ಒಮ್ಮೆ ಸರಳತೆ, ಒಮ್ಮೆ ಗಾಂಭೀರ್ಯ, ಒಮ್ಮೆ ಮುನಿಸು, ಒಮ್ಮೆ ಶಾಂತಿ, ಹೀಗೆ ನಾನಾ ಭಾವಗಳಿಂದ ಆ ತೇಜಸ್ವಿಯಾದ ಸನ್ಯಾಸಿ ಕಡಲಿನೆದೆಯ ಬಡ ಬಲದಂತಾದನು. ಸನ್ಯಾಸಿ ಮರಳಿ ನಿಮೀಲಿತ ನಯನನಾದನು. ಭರತ ಕಂಡದ ಪೂರ್ವೋತ್ತರಗಳ ವರ್ತಮಾನಗಳೆಲ್ಲವೂ ಆತನ ಮನದಲ್ಲಿ ಚಲನಚಿತ್ರಗಳಂತೆ ಮಿಂಚತೊಡಗಿದವು. ಸನಾತನಳಾದ ಭಾರತಾಂಬೆಯ ಯುಗ ಯುಗಾಂತರಗಳ ಕಾಲ ಮಹಾಗರ್ಭವು ಗೋಚರವಾಗತೊಡಗಿತು. ಆಕೆಯಲ್ಲಿ ಹುಟ್ಟಿ ಬೆಳೆದ ಮಹಾತತ್ವಗಳು, ಮಹಾವ್ಯಕ್ತಿಗಳು, ಮಹಾರಾಜ್ಯಗಳು, ಮಹಾಚಕ್ರವರ್ತಿಗಳು, ಮಹಾಕವಿವರ್ಯರು, ಮಹಾಯೋಗಿಗಳು ಎಲ್ಲವೂ ಎಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದಾಗಿ ಸನ್ಯಾಸಿಯ ಬಗೆ ಗಣ್ಣಿಗೆ ಹೊಳೆಯತೊಡಗಿದವು. ಎಲ್ಲವೂ ಆ ಜನಾಂಗ ನಿರ್ಮಾಪಕನು ಕಂಡ ದಿವ್ಯ ದರ್ಶನಗಳಾಗಿದ್ದವು. ಮನು, ವ್ಯಾಸ, ಶಂಕರಾಚಾರ್ಯ, ಬುದ್ಧ, ರಾಮ, ಚೈತನ್ಯ, ಕರ್ನಾಟಕ, ವಂಗ, ಕೇರಳ, ರಾಜಪುತ್ರಸ್ಥಾನ, ಮಹಾರಾಷ್ಟ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ, ಮುಸಲ್ಮಾನ, ಪಾರಸಿಕ, ಕ್ರೈಸ್ತ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವುಗಳ ಎಡೆಬಿಡದ ಮೆರವಣಿಗೆ ಚಾಗಿಯ ಬಗೆಯಲ್ಲಿ ಸಾಗಿ ಹೋಯಿತು. ಶಿಲ್ಪಿಯೋರ್ವನು ಮೊರಡಾದ ಒಂದು ಕಾಡು ಬಂಡೆಯಲ್ಲಿ ತನ್ನ ಇಷ್ಟ ವಿಗ್ರಹವನ್ನು ಸಂದರ್ಶಿಸುವಂತೆ ಅಧೋಗತಿಗಿಳಿದ ಭರತಖಂಡದಲ್ಲಿ ಸನ್ಯಾಸಿ ಸಂಪದ್ಯುಕ್ತವಾದ ಸುಸಂಸ್ಕೃತ ಭಾವಿ ಭರತಖಂಡವನ್ನು ಸಂಕಲ್ಪಿಸಿದನು. ಭಾವಾವೇಶದಿಂದ ಆತನ ತನು ಕಂಪಿಸಿತು. ಸನಾತನ ಧರ್ಮದ ಪುನರುಜ್ಜೀವನ, ಆರ್ಯ ಸಂಸ್ಕೃತಿಯ ಪುನರುತ್ಥಾನವು ತನ್ನ ಜೀವನದ ಧ್ಯೇಯಗಳಾಗಬೇಕೆಂದು ನಿರ್ಧರಿಸಿದನು. ಧರ್ಮವು ಭಾರತೀಯರ ರಕ್ತನಾಳಗಳಲ್ಲಿ ಪ್ರವಹಿಸುವುದನ್ನು ಕಂಡು ತನ್ನಲ್ಲಿದ್ದಾನೆ ಭಾರತ ವರ್ಷವು ಪುನರುಜ್ಜೀವಿತವಾಗುವುದು. ಸನಾತನ ಆರ್ಯ ಸಂಸ್ಕೃತಿ ನೂತನ ಸಂಸ್ಕಾರಗಳಿಗೆ ಸಂಸ್ಕಾರಗಳನ್ನು ಪಡೆದು ಮರಳಿ ತಲೆಯೆತ್ತುವುದು. ಹೇ ಜನನಿ, ನಿನಗೆ ಜಯವಾಗಲಿ ಎಂದುಕೊಂಡನು. ಇದ್ದಕ್ಕಿದ್ದ ಹಾಗೆ ಆ ತೇಜಸ್ವಿ ಎದ್ದು ನಿಂತನು. ಉನ್ನತ ಪರ್ವತದ ಮೇಲೆ ಉನ್ನತರ ಶಿಖರವು ಎದ್ದು ನಿಲ್ಲುವಂತೆ ಆತನ ಹೃದಯವನ್ನು ತುಂಬಿ ತುಳುಕುತ್ತಿದ್ದ ಭಾವಗಳು ಹೊರಸೂಸತೊಡಗಿದವು. ದಿಗ್ ದಿಗಂತಗಳನ್ನು ನೋಡಿದನು, ನೀಲಾಕಾಶವನ್ನು ನೋಡಿದನು. ಸುಮಧುರ ಗಂಭೀರವಾಣಿಯಿಂದ ಸಮಸ್ತ ವಿಶ್ವವನ್ನೇ ಸಂಬೋಧಿಸಿದನು. ಹೇ ಜನನಿ, ಆರ್ಯಮಾತೆ, ಪುಣ್ಯಭೂಮಿ, ನಿನ್ನ ಸುಂದರ ವದನವನ್ನು ಕುರೂಪಗೈದ ಮಕ್ಕಳ ಪಾಪವನ್ನು ಮನ್ನಿಸು. ನಿನ್ನವರು ತಪ್ಪಿದರು, ಅಖಂಡಳಾದ ನಿನ್ನಲ್ಲಿ ಭೇದಗಳನ್ನು ಕಲ್ಪಿಸಿ ಕೆಟ್ಟರು, ಧರ್ಮವನ್ನು ಮರೆತು ಬಿಟ್ಟರು. ಗೊಡ್ಡು ಪದ್ಧತಿಗಳನ್ನೇ ಧರ್ಮವೆಂದು ಭ್ರಮಿಸಿ ಅದರಂತೆ ಆಚರಿಸಿ ನಿನ್ನನ್ನು ಪರಕೀಯರಿಗೆ ಮಾರಿದರು, ದಾಸಿಯನ್ನಾಗಿ ಮಾಡಿದರು, ಅನಾಥೆಯನ್ನಾಗಿ ಮಾಡಿದರು. ಅಮ್ಮ ತ್ರಿಲೋಕ ಸುಂದರಿ, ನಿನ್ನನ್ನು ಕುರೂಪಿಯನ್ನಾಗಿ ಮಾಡಿದರು. ಮಕ್ಕಳ ಪಾಪವನ್ನು ಮನ್ನಿಸು, ಮನ್ನಿಸು. ಬಗೆಗೆಟ್ಟ ಅವರಿಗೆ ಸನ್ಮತಿಯನ್ನು ನೀಡು. ಎಲ್ಲಿ ನಿನ್ನ ಐಶ್ವರ್ಯ, ಎಲ್ಲಿ ನಿನ್ನ ವಿದ್ವತ್ತು, ಎಲ್ಲಿ ನಿನ್ನ ಆತ್ಮಧರ್ಮ? ಪೌರೋಹಿತ್ಯ ಪುರೋಹಿತರ ದೌರಾತ್ಮ್ಯದಿಂದ, ಜಾತಿ ಭೇದಗಳ ಕ್ರೌರ್ಯದಿಂದ, ಮೇಲೆದ್ದವರ ಅಹಂಕಾರದಿಂದ, ಕೆಳಗೆ ಬಿದ್ದವರ ಹೇಳಿತನದಿಂದ, ಪಂಡಿತರ ಸ್ವಾರ್ಥ ಬುದ್ಧಿಯಿಂದ, ಪಾಮರರ ಮೂರ್ಖತನದಿಂದ ನಿನ್ನ ಸುಂದರ ಸುರಮಂದಿರವು ರುದ್ರ ಶ್ಮಶಾನವಾಯಿತೆ. ಎಲೆ ಕಂಬನಿಗಳೇ, ಮೂಕಾಶ್ರು ಬಿಂದುಗಳೇ, ಮಾತೆಯ ಪಾದಗಳನ್ನು ತೊಳೆಯುವಿರಾ? ಮಕ್ಕಳ ಪಾಪಗಳನ್ನು ತೊಳೆಯುವಿರಾ? ಸ್ಮಶಾನ ಸದೃಶವಾದ ಭರತ ಖಂಡವನ್ನು ಮತ್ತೊಮ್ಮೆ ಸುರಮಂದಿರವನ್ನಾಗಿ ಮಾಡುವಿರಾ? ಇರಲಿ, ನಾವೇನು ಮಾಡಿದ್ದೇವೆ ಸನ್ಯಾಸಿಗಳು, ನಾವೇನು ಮಾಡಿದ್ದೇವೆ? ಭರತ ಮಾತೆಗೆ ತೊಡೆಯ ಮೇಲೆ ಚಕ್ಕಂದದಿಂದ ನಲಿದಾಡುವ ಸನ್ಯಾಸಿಗಳು ನಾವೇನು ಮಾಡಿದ್ದೇವೆ? ಕಾಷಾಯ ವಸ್ತ್ರಧಾರಿಗಳಾಗಿ ಮೂರ್ಖ ಜನರ ಕಾಮಸಾತಿಥ್ಯದಿಂದ ಉದರ ಪೋಷಣೆಯನ್ನು ಮಾಡಿಕೊಳ್ಳುತ್ತಾ ಅಲೆಯುತ್ತಿರುವ ಲಕ್ಷಾಂತರ ಸನ್ಯಾಸಿಗಳು ನಾವೇನು ಮಾಡಿದ್ದೇವೆ? ತತ್ವಬೋಧನೆ ಛೀ ಛೀ, ಬೈರಾಗಿಗಳೇ, ನಿಮ್ಮ ತತ್ವಬೋಧನೆಗಳಿಗೆ ಬೆಂಕಿ ಇಡಲಿ. ಹುಚ್ಚು ಹುಚ್ಚು, ನಿಮಗೆಲ್ಲ ಹುಚ್ಚು. ಹೊಟ್ಟೆಗಿಲ್ಲದೆ ಕಂಗೆಟ್ಟಿರುವ ದೇಶದಲ್ಲಿ ನಿಮ್ಮ ತತ್ವಬೋಧನೆ? ಅಯ್ಯೋ ಕಪಟ ವೃತ್ತಿಯೇ, ನಾವೇನು ಮಾಡುತ್ತಿದ್ದೇವೆ? ಅನ್ನವಿಲ್ಲದೆ ವಸ್ತ್ರವಿಲ್ಲದೆ ಕುರಿಗಳಿಗೆ ವೇದಾಂತ ಬೋಧನೆ ಮಾಡುತ್ತಿದ್ದೇವೆ. ಆಹಾ ವೇದ ಮಾತೆ, ನಿಮ್ಮ ಸನ್ಯಾಸಿಗಳ ಲೀಲೆಯನ್ನು ನೋಡು ನೋಡಿ. ನಲಿ ನಲಿ, ಕಾಲಡಿಯ ಭೂಮಿಯನ್ನು ಹಿಡಿಯಲಾಗದ ಅಶಕ್ತರಿಗೆ ಅನಂತಾಕಾಶವನ್ನು ತೋರಿಸಿದ್ದೇವೆ. ಸಹೋದರರೇ, ಸನ್ಯಾಸಿಗಳೇ, ನಮಗಿಂದು ಬರೆಯ ತತ್ವದಿಂದ ಮುಕ್ತಿ ದೊರಕದು. ಅನ್ನ ಬೇಕು, ವಸ್ತ್ರ ಬೇಕು, ಜನ ಬೇಕು, ಧನ ಬೇಕು,
ನಾನೊಬ್ಬ ಬಡ ಸಾಧು, ನಾನೇನು ಮಾಡಬಲ್ಲೆ? ನನಗೆ ಧನವೆಲ್ಲಿಂದ ದೊರಕುವುದು? ಸನ್ಯಾಸಿ ನಿಷ್ಪಂದ ನೀರವವಾಗಿ ನಿಂತು ಸಾಗರವನ್ನು ದುರುದುರನೆ ನೋಡಿದನು. ಪಶ್ಚಿಮ ದಿಕ್ಕಿನ ಕಡೆಗೆ ತಿರುಗಿ ಬಹುಕಾಲ ನಿಟ್ಟಿಸಿದನು. ನೈರಾಶ್ಯದ ಚಿಹ್ನೆಗಳು ಕ್ರಮಕ್ರಮವಾಗಿ ಮುಖದಿಂದ ಅಳಿಸಿ ಹೋದವು. ಪಕ್ಕನೆ ಯಾರನ್ನೋ ಕಂಡವರಂತೆ ಬೆಚ್ಚಿ ಬಿದ್ದು ಕೈ ಮುಗಿದುಕೊಂಡು ಹೇಳತೊಡಗಿದನು. ಹೇ ಗುರುದೇವ, ಹೇ ಗುರುದೇವ, ನಿನ್ನ ಕೃಪೆಯೊಂದಿರಲಿ. ನನಗೆಲ್ಲ ಸಾಧ್ಯವಾಗುವುದು. ಸಮಸ್ತ ಭರತ ಖಂಡವನ್ನು ಸಂಚರಿಸಿ ಅದರ ಹೃದಯವನ್ನು ಅರಿತಿದ್ದೇನೆ. ನೂತನ ಚೇತನ ಶಕ್ತಿ ಅದರ ಅಂತರಾಳದಲ್ಲಿ ಕಂಡಿದ್ದೇನೆ, ಅಡಗಿದೆ. ಅದನ್ನು ಎಚ್ಚರಿಸಲು ಪ್ರಯತ್ನ ಮಾಡುತ್ತೇನೆ, ಸೊಂಟ ಕಟ್ಟಿ ನಿಲ್ಲುತ್ತೇನೆ. ಅರಸರ ಅರಮನೆಗಳಲ್ಲಿ ಸಜ್ಜೆಗಳ ಮೇಲೆ ಪವಡಿಸಿದ್ದೇನೆ. ತಿರುಕರ ಗುಡಿಸಲುಗಳಲ್ಲಿ ನೆಲದ ಮೇಲೆ ಮಲಗಿದ್ದೇನೆ. ಭಾರತ ಮಾತೆಯನ್ನು ಅಪಾದ ಮಸ್ತಕವಾಗಿ ಅರಿತಿದ್ದೇನೆ. ಈ ಮಹಾ ಸಮುದ್ರವನ್ನು ದಾಟುವೆನು, ಪಶ್ಚಿಮ ದೇಶಗಳಿಗೆ ಹೋಗುವೆನು. ಐಶ್ವರ್ಯದಲ್ಲಿ ಓಲಾಡುತ್ತಿರುವ ಪಶ್ಚಿಮ ದೇಶಗಳಿಗೆ ಹೋಗುವೆನು. ನನ್ನ ಮೇಧಾಶಕ್ತಿಯಿಂದ ಧನಾರ್ಜನೆ ಮಾಡುವೆನು, ಮಾತೆಯ ಉದ್ಧಾರಕ್ಕೆ ಯತ್ನ ಮಾಡುವೆನು. ಹೇ ಜನನಿ, ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ಧನ ಸಂಪಾದನೆ ಮಾಡುವೆನು, ದರಿದ್ರ ನಾರಾಯಣರ ಸೇವೆ ಮಾಡುವೆನು. ಹೇ ಗುರುದೇವ, ಹೇ ಗುರುದೇವ, ನಿನ್ನ ಕೃಪೆಯನ್ನು ನೀಡು, ನನಗೆ ನೆರವಾಗು, ನನಗೆ ನೆರವಾಗು. ಇಂತೆಂದು ದೇಶಭಕ್ತ ವೈರಾಗಿ ಮೌನವಾಗಿ ಗಗನದೆಡೆಗೆ ಶೂನ್ಯ ದೃಷ್ಟಿಯನ್ನಿತ್ತನು. ಮಾಗಿಯ ನೇಸರು ಮೇಲೇರಿ ಸೌಮ್ಯಾತ್ತಪವು ವೈರಾಗಿಯನ್ನು ಮೀಸಿತು. ಆತನ ಕಾವ್ಯ ತಲೆಯುಡೆಯನ್ನು ಕಡಲ ಅಲರು ಒಯ್ಯನೆ ಒಸರಿಸಿ ಕೆಳಗೆಸೆಯಿತು. ಕಡಲೊಕ್ಕಿಗಳು ಸುತ್ತಲೂ ಹಾರಾಡಿದವು. ಶರದಿಯ ತರಂಗಗಳು ಸನ್ಯಾಸಿಯನ್ನು ಸಂತ ಬಿಡುವಂತೆ ನಾಲ್ಕು ದಿಕ್ಕುಗಳಿಂದಲೂ ಮುತ್ತಿ ಬಂದು ಬಂಡೆಗೆ ಬಡಿಯುತ್ತಿತ್ತು. ಉದ್ವೇಗವು ಕಡಿಮೆಯಾಗಿ ರಾಜಯೋಗಿ ದೃಢ ಚಿತ್ತಾನ್ವಿತನಾದನು. ಮುಖದಲ್ಲಿ ದಿಟ್ಟತನದ ರೇಖೆಗಳು ತೋರಿದವು. ಮರಳಿ ಆತನ ವಾಣಿ ದೂರದ ಗುಡುಗಿನಂತೆ ಗಂಭೀರವಾಗಿ ಮೊಳಗಿತು. ನನ್ನ ಸನ್ಯಾಸ, ನನ್ನ ಆತ್ಮ ಕಲ್ಯಾಣ, ನನ್ನ ಮುಕ್ತಿ, ಛೀ ಛೀ ಸ್ವಾರ್ಥತೆಯೇ, ದೂರ ಸರಿ, ದೂರ ಸರಿ. ಭರತ ಖಂಡದ ಉದ್ಧಾರಕ್ಕಾಗಿ ಕೋಟಿ ಜನ್ಮಗಳ ನೆತ್ತಿ ಬರುವೆ. ದರಿದ್ರ ನಾರಾಯಣರ ಸೇವೆಗಾಗಿ ನನ್ನ ಸ್ವಂತ ಆತ್ಮ ಮುಕ್ತಿಯನ್ನು ಈಡಾಡುವೆನು. ಜಗತ್ತಿನಲ್ಲಿ ಕ್ರಿಮಿಯೊಂದು ಕಷ್ಟದಲ್ಲಿ ಇರುವವರೆಗೂ ನಾನು ಸುಖವನ್ನು ಬಯಸೆನು. ಕೀಟವೊಂದು ಬಂಧನದಲ್ಲಿ ಇರುವವರೆಗೂ ನನಗೆ ಮುಕ್ತಿ ಬೇಡ. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ ಅಲ್ಲ ಅಲ್ಲ, ದರಿದ್ರ ದೇವೋಭವ, ಮೂರ್ಖ ದೇವೋಭವ, ಪಾಪಿ ದೇವೋಭವ. ಮೂರ್ಖರೆನ್ನ ದೇವರು, ದರಿದ್ರರೆನ್ನ ದೇವರು, ಪಾಪಿಗಳೆನ್ನ ದೇವರು. ನಾನವರ ಸೇವೆಗಾಗಿ ನನ್ನ ಆತ್ಮವನ್ನು ಧಾರೆ ಎರಿವೆನು. ಗುರುದೇವ, ಗುರುದೇವ. ಸನ್ಯಾಸಿ ಸೆರೆಮನೆಯಿಂದ ಹೊರಗೆ ಬಂದವನಂತೆ ಒಂದೆರಡು ನಿಟ್ಟಿಸಿರನ್ನು ಎಳೆದು ಹಿಂದಕ್ಕೂ ಮುಂದಕ್ಕೂ ಅಡ್ಡಾಡತೊಡಗಿದನು. ನಯನಗಳು ನವ ಜ್ಯೋತಿಯನ್ನು ಚೆಲ್ಲಿದವು. ಪುನಃ ವ್ಯೋಮವನ್ನು, ಸಮುದ್ರವನ್ನು, ಭರತವರ್ಷವನ್ನು ದೃಷ್ಟಿಸಿ ಪಶ್ಚಿಮದ ಕಡೆಗೆ ತಿರುಗಿ ನಿಂತನು. ತುಸು ಹೊತ್ತು ದುರುದುರನೆ ನಿಟ್ಟಿಸಿ ಹೇಳತೊಡಗಿದನು. ನನಗಿಂದು ತಿಳಿಯಿತು ನನ್ನ ಜನ್ಮೋದ್ದೇಶ. ಪಶ್ಚಿಮದ ದೇಶಗಳಿಗೆ ಹೋಗುವೆನು. ಅಲ್ಲಿ ಭೋಗವಾದಿ ಹೃದಯದಲ್ಲಿ ಸನಾತನ ವೇದ ಧರ್ಮದ ಉಪನಿಷತ್ ಪ್ರಖರ ಜ್ಯೋತಿಯನ್ನು ಬೀರುವೆನು. ಅವರು ಭಾರತಾಂಬೆಗೆ ತಲೆಬಾಗಿ ಆಕೆಗೆ ನೆರವಾಗುವಂತೆ ಮಾಡುವೆನು. ಆಕೆಯ ದುರ್ಗತಿಯನ್ನು ಪರಿಹರಿಸಲು ಎಳೆಸುವೆನು. ಭಾವ ಸಮಾಧಿ ಅಲ್ಲಿರಲಿ, ನಿರ್ವಿಕಲ್ಪ ಸಮಾಧಿ ಸದ್ಯಕ್ಕೆ ಒತ್ತಟ್ಟಿಗಿರಲಿ, ನನ್ನಾತ್ಮ ಮುಕ್ತಿ ಸದ್ಯಕ್ಕೆ ಮುಕ್ತಾಯವಾಗಿರಲಿ. ನಿಜವಾದ ಧರ್ಮವನ್ನು ಜಗತ್ತಿಗೆ ಬೋಧಿಸುವೆನು, ಜಗತ್ತನ್ನು ಎಚ್ಚರಿಸುವೆನು, ಭರತ ಖಂಡವನ್ನು ಮೇಲೆತ್ತುವೆನು. ಹೇ ಜನನಿ, ಪುಣ್ಯಭೂಮಿ, ಆರ್ಯಮಾತೆ, ವೇದ ಪೂಜಿತೆ, ನನ್ನನ್ನು ಆಶೀರ್ವದಿಸು. ಹೇ ಗುರುದೇವ, ಕೃಪಾ ಕರಾದನಿಗೆ ಶಕ್ತಿಯನ್ನು ನೀಡು. ಹೀಗೆ ಹೀಗೆಂದ ಸನ್ಯಾಸಿ ಕಲ್ಲಿನ ಮೇಲೆ ಕಲ್ಲಾಗಿ ನಿಂತು ಬಿಟ್ಟನು. ಆತನ ಸುಂದರ ಗಂಭೀರ ಮೂರ್ತಿಯನ್ನು ಕಂಡು ಸಮುದ್ರ ರಾಜನು ನಮಸ್ಕರಿಸಿದನು. ಬಾಂದೇವಿ ಕೈ ಮುಗಿದಳು. ಭಾರತಾಂಬೆ ಕಂಬನಿ ತುಂಬಿ ಕಂಪಿತ ಹಸ್ತದಿಂದ ಹರಸಿದಳು. ಶ್ರೀ ಗುರುದೇವನು ಮಂದಸ್ಮಿತನಾಗಿ ತನ್ನ ಶಕ್ತಿ ವರ್ಧಕ ಕೃಪಾ ಕಟಾಕ್ಷವನ್ನು ಬೀರಿದನು. ಸನ್ಯಾಸಿ ಅಲುಗಾಡಲು ನಿಂತನು. ಆತನ ಆತ್ಮವು ವಿಶಾಲ ವಿಶ್ವದಲ್ಲಿ ಸಂಚರಿಸುತ್ತಿತ್ತು. ಸಮುದ್ರ ಪಕ್ಷಿಗಳು ಒಂದರ ಮುಖವನ್ನು ಒಂದು ನೋಡಿ ವಿಸ್ಮಯದಿಂದ ಯಾರಿವನು ಎಂದು ಹಾಡಿದವು. ಯಾರಿವನು? ವಿಶಾಲ ಮರುಭೂಮಿಯ ಕರ್ಮಹೀನ ಮೃತ್ಯು ಶಾಂತಿ, ಅಪಾರ ಸಮುದ್ರದ ನಿರಂತರ ಉತ್ಸಾಹಪೂರ್ಣ ಕರ್ಮಮಯ ಕ್ರಾಂತಿ, ಅನಂತಾಕಾಶದ ವಿಪುಲ ನೀಲ ಧ್ಯಾನ ಗಾಂಭೀರ್ಯ, ಮೇಘ ಚುಂಬಿತ ಮಹಾಪರ್ವತ ಶ್ರೇಣಿಯ ತಪೋಮಯ ಶಿರಾಸ್ಥೈರ್ಯ, ದಿಗಂತ ವ್ಯಾಪಿಯಾದ ಮಹಾರಣ್ಯ ರಾಜಿಯ ಸುಂದರ ಸ್ವಚ್ಛಂದ ಭೋಗೋನ್ಮಾದ, ಇವೆಲ್ಲವುಗಳ ಹಾಸು ಹೊಕ್ಕಂತಿದ್ದ ಸ್ವಾಮಿ ವಿವೇಕಾನಂದರ ಬೃಹನ್ ಮಹಾ ವ್ಯಕ್ತಿತ್ವದ ವಿರಚನೆಯಲ್ಲಿ ಅನೇಕ ಶಕ್ತಿಗಳು, ವ್ಯಕ್ತಿಗಳು, ಅನುಭವಗಳು, ಸನ್ನಿವೇಶಗಳು ಸೂತ್ರಗಳಾಗಿ ಭಾಗವಹಿಸಿವೆ. ಆ ಸೂತ್ರಗಳ ಪರಂಪರೆಯಾಗಿ ಹರಿದು ಬರುವ ವಂಶಗಳು ಒಂದಾಗಿದೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಹೃದಯದ ಎರಡು ಪಕ್ಕಗಳಲ್ಲಿ ಎರಡು ಶ್ವಾಸಕೋಶಗಳಿವೆ. ಒಂದು ಮಹಾತ್ಯಾಗಿ, ಒಂದು ರಸಯೋಗಿ. ಮೊದಲನೆಯದಕ್ಕೆ ಪಿತಾಮಹನು, ಎರಡನೆಯದಕ್ಕೆ ಪಿತನು ಮೂಲವಾಗಿದ್ದಾರೆ. ವಿವೇಕಾನಂದರ ತಂದೆ ವಿಶ್ವಾಸದತ್ತನು,
ಇನ್ನು ಹೊಸಳೆಯಾಗಿದ್ದಾಗಲೇ ಆತರ್ಭಿತನಾದ ದುರ್ಗಾ ಚರಣದತ್ತನು ಶ್ರೀಮಂತನಾಗಿದ್ದರು. ಸಂಸಾರದಲ್ಲಿ ತೃಪ್ತನಾಗದೆ ಸತ್ಯದ ಉತ್ತುಂಗ ಶೃಂಗದ ಅಮೃತ ಸರೋವರದ ಅನ್ವೇಷಣೆಗಾಗಿ ಗೃಹತ್ಯಾಗ ಮಾಡಿ ಸನ್ಯಾಸಿಯಾಗಿ ಕಣ್ಮರೆಯಾಗಿದ್ದನು. ಸಾಧು ಸನ್ಯಾಸಿಗಳಲ್ಲಿ ತನಗೆ ಗೌರವವಿದ್ದರು. ತನ್ನ ಪತಿ ಗೃಹತ್ಯಾಗ ಮಾಡಿದುದರ ಶೋಕಾಕುಲೆಯಾದ ವಿಶ್ವನಾಥನ ತಾಯಿ ಮಗನನ್ನು ಕಣ್ಣೀರಿನಲ್ಲಿ ಮೀಯಿಸಿ ಸಲಹಿದಳು. ಚಿಕ್ಕಂದಿನಿಂದಲೂ ಮಾತೆಯ ಮನೋವ್ಯತೆಯನ್ನು ನೋಡಿ ಮರುಗಿ ಅದಕ್ಕೆ ಕಾರಣವಾಗಿದ್ದ ತಂದೆಯ ಗೃಹತ್ಯಾಗಕ್ಕೆ ಆಧಾರವಾಗಿದ್ದ ಮನೋಭಾವದ ವಿಚಾರದಲ್ಲಿ ದ್ವೇಷದಿಂದಲೂ ಜಿಗುಪ್ಸೆಯಿಂದಲೂ ಹಾಸ್ಯ ಬುದ್ಧಿಯಿಂದಲೂ ಬೆಳೆದ ವಿಶ್ವನಾಥ ದತ್ತನು ಆಗ ತಾನೇ ವಂಗದೇಶದಲ್ಲಿ ಪ್ರಚಾರವಾಗುತ್ತಿದ್ದ ಅನಾಥ ವಿಜ್ಞಾನ ತತ್ವ ಪ್ರಧಾನವಾದ 19ನೆಯ ಶತಮಾನದ ಆಂಗ್ಲೇಯ ವಿದ್ಯಾಭ್ಯಾಸದ ಪ್ರಭಾವದಿಂದ ಸ್ವಲ್ಪ ಚಾರ್ವರ್ಗ ಲಕ್ಷಣಗಳ ಸಂದೇಹವಾದಿಯೂ ಆದನು. ಆತನಿಗೆ ಆತ್ಮ, ಪರಲೋಕ, ಸಂಯಮ, ತಪಸ್ಸು, ಸನ್ಯಾಸ ಮುಂತಾದವುಗಳ ವಿಚಾರದಲ್ಲಿ ಸಂಪೂರ್ಣವಾದ ಅಪನಂಬಿಕೆ ಇರದಿದ್ದರೂ ಹೆಚ್ಚು ವಿಶ್ವಾಸವಿರಲಿಲ್ಲ. ಲೋಕದಲ್ಲಿ ಮಿಕ್ಕು ಮೀರುವಷ್ಟು ಕಷ್ಟ ಸಂಕಟಗಳಿವೆ. ಸ್ವಲ್ಪ ಮಟ್ಟಿಗೆ ಸುಖವೂ ಇದೆ. ಕಷ್ಟಪಡಲಿ ಸುಖ ಪಡಲಿ ಕೆಲವು ವರ್ಷಗಳಲ್ಲಿ ಮೃತ್ಯು ಎಲ್ಲವನ್ನು ಅಳಿಸಿಬಿಡುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಸುಖ ಪಡುವುದೇ ಜಾಣ್ಮೆ. ಸಂಯಮ, ಸನ್ಯಾಸ, ಬ್ರಹ್ಮಚರ್ಯ, ತ್ಯಾಗ, ಸಾಧನ ಇತ್ಯಾದಿ ಸಂಕೋಲೆಗಳಿಂದ ಜೀವನವನ್ನೇಕೆ ಬಿಗಿದು ನೋಯಿಸಬೇಕು? ಅದರಲ್ಲಿಯೂ ಸಂದೇಹಾಸ್ಪದವಾದ ಸ್ವರ್ಗ ಸುಖಕ್ಕಾಗಿ ವಾಸ್ತವವು ಸುಲಭವು ಸ್ಪಷ್ಟವು ಸ್ವಾಭಾವಿಕವೂ ಆದ ಇಹ ಲೋಕದ ಸುಖಗಳನ್ನು ತ್ಯಜಿಸುವುದು ಬರಿಯ ಪೆಚ್ಚು. ಸಮಾಜದ ಕಟ್ಟಿಗೂ ಸಂಸಾರ ಸರಕಾರದ ಕಟ್ಟಳೆಗಳಿಗೂ ಸಿಟ್ಟು ಬಾರದಂತೆ ಅಲ್ಪ ಸ್ವಲ್ಪ ವ್ಯಯ ಮಾತ್ರದಿಂದ ಸಾಧ್ಯವಾಗುವುದಾದರೆ ಆ ಸುಖಗಳನ್ನೇ ಕನೋಬಿಸಬಾರದು. ಈ ರೀತಿಯ ಮನೋಧರ್ಮದಿಂದ ಕೃತ ವಿದ್ಯನು ನಿರಂಕುಶಮತಿಯು ತೇಜಸ್ವಿಯೂ ಆದ ವಕೀಲ ವೃತ್ತಿಯನ್ನು ಕೈಗೊಂಡ ವಿಶ್ವನಾಥ ದತ್ತನು ಆತ್ಮ ವಿಚಾರದಂತೆಯೇ ಅನಾತ್ಮ ವಿಚಾರದಲ್ಲಿಯೂ ಕೃಪಣನಾಗದೆ ರಾಜನ ಸಿಕ್ಕದಂತೆ ಉದಾರವಾಗಿ ಚೆನ್ನಾಗಿ ಬಾಳತೊಡಗಿದನು. ಆತನು ಕಲ್ಕತ್ತಾ ನಗರದ ನಿವಾಸಿಗಳಿಗೆ ಸುಪರಿಚಿತ ವ್ಯಕ್ತಿಯಾಗಿದ್ದರು. ಸ್ವತಂತ್ರಿಯು ಬಂಧುವತ್ಸಲನು ಆಶ್ರಿತ ಪಾಲಕನು ಆಗಿದ್ದ ವಿಶ್ವನಾಥನ ವಿಶಾಲ ಭವನವು ಧನ ಜನ ಪೂರ್ಣವಾಗಿತ್ತು. ಯಾವ ಸುಖಕ್ಕೂ ಅಲ್ಲಿ ಅಭಾವವಿರಲಿಲ್ಲ. ಬಡಬಗ್ಗರು ಆತನ ಭವನಕ್ಕೆ ಹೋಗಿ ಎಂದಿಗೂ ಹಸಿದ ಹೊಟ್ಟೆಯಿಂದ ಅಥವಾ ಬರಿ ಕೈಯಿಂದ ಹಿಂದಿರುಗುತ್ತಿರಲಿಲ್ಲ. ಸಾಧು ಸನ್ಯಾಸಿಗಳಿಗೂ ಆತನ ಆಸ್ಥಾನವೆಂದರೆ ರಾಜಾಶ್ರಯವಾಗಿತ್ತು. ಅವರ ಜೀವನ ರೀತಿಯಲ್ಲಿ ತನಗೆ ಆಧಾರವಿರದಿದ್ದರೂ ಸಾಧುಗಳನ್ನು ಕಂಡರೆ ಆತನಿಗೆ ಬಹಳ ಗೌರವ. ಹೆಚ್ಚೇನು, ಕಾಯಸ್ಥವೆಂಬ ಕ್ಷತ್ರಿಯ ಕುಲಕ್ಕೆ ಸೇರಿದ್ದ ವಕೀಲ ವಿಶ್ವನಾಥ ದತ್ತನು ಕಲ್ಕತ್ತಾ ನಗರದಲ್ಲಿ ಸರ್ವಮಾನ್ಯ ಶ್ರೀಮಂತನಾಗಿದ್ದನು. ರಾಜ್ಞಿ ಭಾವದಲ್ಲಿ ತನ್ನ ಪತಿ ವಿಶ್ವನಾಥ ದತ್ತನಿಗೆ ಹೊಯ್ಕೈಯಾಗಿದ್ದ ಭುವನೇಶ್ವರಿ ದೇವಿ ವಿವೇಕಾನಂದರ ತಾಯಿ. ಹೆಂಗಸರಿಗೊಪ್ಪುವ ಸ್ವಭಾವಕ್ಕೆ ತಕ್ಕಂತೆ ಆಕೆ ಭಕ್ತಿ ಪಾರಾಯಣೆಯಾಗಿದ್ದರು. ಒಂದಿನಿತು ಚಾರ್ವಕನಾಗಿದ್ದ ತನ್ನ ಪತಿಯ ಭಕ್ತಿಹೀನತೆಗೆ ತಾನೇ ಹೊಣೆಯಾಗಿ ದಂಪತಿಗಳಿಬ್ಬರ ಭಕ್ತಿಯನ್ನು ತಾನೊಬ್ಬಳೇ ಕೈಗೊಂಡು ಪ್ರಾಯಶ್ಚಿತ ಮಾಡುತ್ತಿದ್ದಳು ಎಂಬಂತೆ ಈಶ್ವರ ಆರಾಧನೆಯನ್ನು ಮಾಡುತ್ತಿದ್ದಳು. ವಿಶ್ವನಾಥನ ಪ್ರಣಯದ ಬಹುಮುಖತೆ ಮತ್ತು ಅನೇಕಾಗ್ರತೆಗಳು ಭುವನೇಶ್ವರಿಯ ಅಗಾಧ ಧಾರ್ಮಿಕತೆಗೆ ಕಾರಣಗಳಾಗಿದ್ದರೂ ಇರಬಹುದು. ಹೆಣ್ಣು ಮಕ್ಕಳಾಗಿದ್ದರೂ ಭುವನೇಶ್ವರಿ ದೇವಿ ಗಂಡು ಮಗುವಿಗಾಗಿ ಹಾತೊರೆಯುತ್ತಿದ್ದಳು. ಆ ಅಭೀಷ್ಟ ಸಿದ್ಧಿಗಾಗಿ ತನ್ನ ಮನೆಯಲ್ಲಿಯೇ ಪರಮೇಶ್ವರನಿಗೆ ಪೂಜೆ ನೈವೇದ್ಯಗಳನ್ನು ನಿವೇದಿಸುತ್ತಿದ್ದುದು ಅಲ್ಲದೆ ಕಾಶಿಯಲ್ಲಿದ್ದ ತನ್ನ ಬಂಧು ಒಬ್ಬಳಿಗೆ ವೀರೇಶ್ವರ ದೇವರಿಗೆಂದು ಮುಡಿಪು ಕಾಣಿಕೆಗಳನ್ನು ಆಗಾಗ ಕಳುಹಿಸುತ್ತಿದ್ದಳು. ಇಂತಿರಲು ಒಂದಿರಲು ಆಕೆಗೆ ಕನಸು ಬಿತ್ತು. ಕನಸಿನಲ್ಲಿ ತುಷಾರ, ಧವಳ, ರಜತ, ಭೂಧರ, ಕಾಂತಿಯುತವಾದ ಕೈಲಾಸೇಶ್ವರನು ಆಕೆಯ ಕಂಗಳಿಗೆ ಗೋಚರನಾದನು. ಆಕೆ ಅಷ್ಟು ಜಲ ಪೂರ್ಣೆಯಾಗಿ ಭಾವಾವೇಶ ವಶಳಾಗಿ ಪೂರ್ಣೋನ್ಮೀಲಿತ ನಯನೆಯಾಗಿ ಆ ಮಹಾ ದಿವ್ಯ ಮೂರ್ತಿಯನ್ನು ನೋಡತೊಡಗಿದಳು. ನೋಡುತ್ತಿದ್ದ ಹಾಗೆಯೇ ಮೆಲ್ಲ ಮೆಲ್ಲನೆ ದೃಶ್ಯ ಬದಲಾಯಿಸಿತು. ಭಕ್ತಳ ಹೃದಯವನ್ನು ಅಪೂರ್ವ ಆನಂದದಲ್ಲಿ ತೇಲಿಸುತ್ತಿದ್ದ ಆ ಶಂಕರ ಮೂರ್ತಿ ಒಂದು ಶಿಶುವಿನ ರೂಪವನ್ನು ಧಾರಣೆ ಮಾಡಿ ಭುವನೇಶ್ವರಿಯ ಜನನಿಯ ತೊಡೆಯ ಮೇಲೆ ಬಂದು ನಲಿಯತೊಡಗಿತು. ದಿವ್ಯಾನಂದ ಕಂಟಕಿತ ದೇಹಗಳಾದ ಭುವನೇಶ್ವರಿ ದೇವಿ ಬೆಚ್ಚಿ ಬಿದ್ದಳು. ನಿದ್ರಾ ಭಂಗವಾಯಿತು. ಮೇಲೆದ್ದು ಹೇ ಶಿವ, ಹೇ ಶಂಕರ, ಹೇ ಕರುಣಾಮಯಿ ಎಂದು ಹೇಳುತ್ತಾ ಭಕ್ತಿ ಭಾವದಿಂದ ಪುನಃ ಅಡ್ಡ ಬಿದ್ದಳು. ಬೆಳಗಾಗಲು ರಾತ್ರಿ ನಡೆದ ಸಂಗತಿಯನ್ನು ತನ್ನ ಪತಿಯಾದ ವಿಶ್ವನಾಥ ದತ್ತನಿಗೆ ತಿಳಿಸಿದಳು. ಆತನು ಆಕೆಯ ಸರಳ ಸ್ವಭಾವದ ಹರ್ಷಕ್ಕೆ ಹರ್ಷಿತನಾದನು. ಕ್ರಿಸ್ತ ಶಕ 1896ನೆಯ ಸಂವತ್ಸರದ ಜನವರಿ ತಿಂಗಳ 12ನೆಯ ತೇದಿ ಮಾಗಿಯ ಚಳಿ ಕುಳಿರ ಹಿಟ್ಟು ಮಂಜು ದಟ್ಟೈಸಿ ಬೀಳುತ್ತಿದ್ದ ಪುಷ್ಯ ಸಂಕ್ರಾಂತಿಯ ಪುಣ್ಯ ಪ್ರಭಾತದಲ್ಲಿ ಕಲ್ಕತ್ತಾ ಮಹಾನಗರದ ನರ ನಾರಿಯರು ಗುಂಪು ಗುಂಪಾಗಿ ಚಳಿಯಲ್ಲಿ ನಡುಗುತ್ತಾ ಮಕರ ಸಪ್ತಮಿಯ ಸ್ನಾನಕ್ಕಾಗಿ ಭಾಗೀರಥಿಗೆ ಹೋಗುತ್ತಿದ್ದರು. ಸಾವಿರಾರು ಗುಡಿಗಳ ಸಾವಿರಾರು ಗಂಟೆಗಳು ಹಬ್ಬದ ಹೆಮ್ಮೆಯನ್ನು ಸೂಚಿಸುತ್ತಿದ್ದವು. ಆ ಮಂಗಳ ಸಮಯದಲ್ಲಿ ಸೂರ್ಯೋದಯಕ್ಕೆ 6 ನಿಮಿಷ ಪೂರ್ವದಲ್ಲಿ ಎಂದರೆ 6:33:33 ಸೆಕೆಂಡ್ಗಳಿಗೆ ಸರಿಯಾಗಿ
ಕೃಷ್ಣ ಪಕ್ಷದ ಸಪ್ತಮಿಯ ಪುಣ್ಯ ಮುಹೂರ್ತದಲ್ಲಿ ಭುವನೇಶ್ವರಿ ದೇವಿ ವಿಶ್ವ ವಿಜಯಿ ಆಗಲಿರುವ ಮಗನನ್ನೊಬ್ಬನನ್ನು ಹೆತ್ತಳು. ವಿಶ್ವನಾಥ ದತ್ತರ ದಿವ್ಯ ಮಂದಿರವು ಹರ್ಷ ಕೋಲಾಹಲದಿಂದ ಪ್ರತಿಧ್ವನಿತವಾಯಿತು. ಮನೆ ಮನೆಯಲ್ಲಿಯೂ ಪುಷ್ಯ ಸಂಕ್ರಾಂತಿ ಹಬ್ಬದ ಆನಂದೋತ್ಸವ, ನವಜಾತ ಶಿಶುವಿಗೆ ಸಾದರ ಸ್ವಾಗತ ಈಯುವಂತೆ ಲಕ್ಷ ಲಕ್ಷ ಬಾಲಕರು ಕಲಕಲರವೊಗೆಯುತ್ತಿದ್ದರು. ಇಂತಹ ಶುಭ ದಿವಸದಲ್ಲಿ ಮಂಗಳ ಮುಹೂರ್ತದಲ್ಲಿ ಮುಂದೆ ಯುಗ ಪ್ರವರ್ತಕನಾಗಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ಮಹಾಪುರುಷರು ಜನ್ಮವೆತ್ತಿದನು. ಶಿಶುವಿಗೆ ನಾಮಕರಣ ಕಾಲವು ಬೆಳೆಸಾರಿತು. ಕೆಲವರು ಅಜ್ಜನಾದ ದುರ್ಗಾಚರಣ ದತ್ತನ ಜ್ಞಾಪಕಾರ್ಥವಾಗಿ ಮಗುವಿಗೆ ದುರ್ಗಾದಾಸನೆಂದು ಹೆಸರಿಡಲು ಯತ್ನಿಸಿದರು. ಆದರೆ ಭುವನೇಶ್ವರಿ ದೇವಿ ತಾನು ಕಾಶಿಯ ವೀರೇಶ್ವರನಿಗೆ ಅರ್ಪಿಸಿದ ಪೂಜೆಗಳನ್ನು ತಾನು ಕಂಡ ಸ್ವಪ್ನವನ್ನು ನೆನೆದು ಮಗನನ್ನು ವೀರೇಶ್ವರ ಎಂದು ಕರೆದಳು. ಅನ್ನಪ್ರಾಶನ ಸಮಯದಲ್ಲಿ ಬಾಲಕನ ಪ್ರಚಲಿತ ನಾಮವು ನರೇಂದ್ರನಾಥ ಎಂದಾಯಿತು. ಬಾಲಕ ನರೇಂದ್ರನಾಥನು ಬಹಳ ತುಂಟನಾಗಿದ್ದನು. ಸ್ವಾತಂತ್ರ್ಯದಲ್ಲಿ ಅವನಿಗೆ ಬಹಳ ಪ್ರೀತಿ. ಶಾಸನ ವಾಕ್ಯ ಪ್ರಯೋಗಕ್ಕೆ ಭಯ ಪ್ರದರ್ಶನಕ್ಕೆ ಅವನು ಮಣಿಯುತ್ತಿರಲಿಲ್ಲ. ಶಿವ ಶಿವ ಎಂದು ಹೇಳಿ ತಲೆಯ ಮೇಲೆ ನೀರನ್ನು ಚುಮುಕಿಸಿದರೆ ಮಾತ್ರ ಅವನು ಮಂತ್ರ ಮುಗ್ಧನಾದವನಂತೆ ತಟಸ್ಥನಾಗಿ ಬಿಡುತ್ತಿದ್ದನು. ಮಗನಿಗೆ ಸ್ನಾನ ಮಾಡಿಸುತ್ತಿದ್ದಾಗಲಂತೂ ತಾಯಿ ಬಹುಪೀಡಿತಳಾಗುತ್ತಿದ್ದಳು. ಅವನ ತುಂಟತನವನ್ನು ತಡೆಯಲಾರದೆ ಭುವನೇಶ್ವರಿ ದೇವಿ, ಮಗನನ್ನು ಕೊಡು ಎಂದು ನಾನು ಬೇಡಿದರೆ ಶಿವನು ಮಂಗನನ್ನು ಕೊಟ್ಟಿದ್ದಾನೆ. ತಾನೇ ಮಗನಾಗಿ ಬರುವ ಬದಲು ತನ್ನ ಗಣದಲ್ಲಿರುವ ಯಾವುದೋ ಒಂದು ತಂಟಲ ಮಾರಿ ಭೂತವನ್ನು ಕಳುಹಿಸಿಬಿಟ್ಟಿದ್ದಾನೆ ಎನ್ನುವಳು. ಮಗನು ಯಾವುದಕ್ಕೂ ಹೆದರೆ ಇದ್ದರೂ ಒಂದು ವಿಷಯದಲ್ಲಿ ಮಾತ್ರ ಅವನಿಗೆ ತುಂಬಾ ಭೀತಿ ಇರುವುದನ್ನು ಆಕೆ ಕಂಡು ಹಿಡಿದಳು. ನರೇಂದ್ರನು ಬಹಳ ತಂಟೆ ಮಾಡಿದರೆ, ನೋಡು ನೋಡು ಬಿಲೆ, ತಾಯಿ ಮಗನನ್ನು ಪ್ರೀತಿಯಿಂದ ಕರೆಯುತ್ತಿದ್ದ ಮುದ್ದಿನ ಹೆಸರು, ಹೀಗೆಲ್ಲ ನೀನು ತಂಟೆ ಮಾಡಿದರೆ ಶಿವನು ನಿನ್ನನ್ನು ಕೈಲಾಸ ಪರ್ವತಕ್ಕೆ ಸೇರಿಸುವುದೇ ಇಲ್ಲ ಎಂದು ಹೇಳುತ್ತಿದ್ದಳು. ಅದನ್ನು ಕೇಳಿ ಬಾಲಕನು ಸಭೆಯ ದೃಷ್ಟಿಯಿಂದ ಮಾತೆಯ ಮುಖವನ್ನೇ ನೋಡುತ್ತಾ ಸುಮ್ಮನಾಗಿ ಬಿಡುತ್ತಿದ್ದನು. ಅಕ್ಕಂದರಿಬ್ಬರನ್ನು ಪೀಡಿಸುವುದೆಂದರೆ ನರೇಂದ್ರನಿಗೆ ಬೆಲ್ಲ ತಿಂದಂತೆ. ಹಿಂದಿನಿಂದ ಬಂದವರಿಬ್ಬರಿಗೂ ಒಂದೊಂದು ಗುದ್ದು ಕೊಟ್ಟು ಓಡಿ ಹೋಗುವನು. ಆಗ ಆ ಬಾಲಿಕೆಯರು ಅವನನ್ನು ಅಟ್ಟಿಕೊಂಡು ಹೋದರೆ ಅವನು ಓಡಿ ಹೋಗಿ ಕೊಳಕಾದ ಚರಂಡಿಯಲ್ಲಿ ನಿಂತು ಕೈಯಲ್ಲಿ ಕೆಸರನ್ನು ಹಿಡಿದುಕೊಂಡು, ಬನ್ನಿ ಈಗ ನೋಡೋಣ ಎಂದು ಹಲ್ಲು ಕಿರಿದು ಪರಿಹಾಸ್ಯ ಮಾಡುವನು. ಪಾಪ, ಹರಿಯದ ಹುಡುಗಿಯರು ಅವನ ಹತ್ತಿರ ಹೋದರೆ ಮೈಲಿಗೆಯಾಗುವುದೆಂದು ಅವರನ್ನು ಬಾಯಿಂದಲೇ ಬೈಯುತ್ತಾ ಹಿಂದಿರುಗಿ ಬಿಡುತ್ತಿದ್ದರು. ತಾಯಿ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು, ನರೇನ್, ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಮನಸ್ಸು ಮಾಡಿದ್ದೀಯೇ ಎಂದು ಕೇಳಿದರೆ ಬಾಲಕನು ತಲೆ ಎತ್ತಿ ತಾಯಿಯ ಮಗವನ್ನು ನೋಡುತ್ತಾ, ಅಮ್ಮ, ಜೋಡು ಕುದುರೆ ಗಾಡಿ ಹೊಡೆಯುವ ಕೋಚ್ ಮ್ಯಾನ್ ಆಗಬೇಕೆಂದು ಮಾಡಿಕೊಂಡಿದ್ದೇನೆ ಎಂದು ಅಮ್ಮನನ್ನು ನಗಿಸುತ್ತಿದ್ದನು. ಕೋಚ್ ಮ್ಯಾನ್ ಕೆಲಸವೆಂದರೆ ಸಾಮಾನ್ಯವೇ. ಎತ್ತರವಾದ ಸ್ಥಳದಲ್ಲಿ ಕುಳಿತು ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಳ್ಳುವ ತೇಜಸ್ವಿಯಾದ ಅಶ್ವದ್ವಯಗಳ ವಾಗೆಯನ್ನು ಎಡದ ಕೈಲಾಂತು ಚುಬುಕವನ್ನು ಬಲದ ಕೈಯಲ್ಲಿ ಹಿಡಿದು ಕಾಲಿನಿಂದ ಅಲರಾಮ್ ಗಂಟೆಯನ್ನು ಒತ್ತಿ ಎಂತೆಂತಹ ದೊಡ್ಡ ಮನುಷ್ಯರನ್ನು ದಾರಿ ಬಿಟ್ಟು ಕೊಡುವಂತೆ ಮಾಡುತ್ತಾ ಕಲ್ಕತ್ತಾ ಮಹಾನಗರದ ಮಹಾಬೀದಿಗಳಲ್ಲಿ ಪರಿದಾಡಿಸುವುದೆಂದರೆ ಅದೇನು ಪ್ರಾಕೃತವೇ? ಶ್ರೀಕೃಷ್ಣನು ಕೂಡ ಅರ್ಜುನನ ಕೋಚ್ಮ್ಯಾನ್ ಆಗಿರಲಿಲ್ಲವೇ? ನರೇಂದ್ರನಾಥನು ಅನೇಕ ಸಾರಿ ಅಮ್ಮನ ಅಂಕದ ಮೇಲೆ ಮುದ್ದಿನ ಮುದ್ದೆಯಂತೆ ಮುದ್ದಾಗಿ ಕುಳಿತುಕೊಂಡು ಅನನ್ಯ ಮನಸ್ಕನಾಗಿ ಆಕೆ ಮುದ್ದಿನಿಂದ ಹೇಳುತ್ತಿದ್ದ ರಾಮಾಯಣ ಭಾರತದ ಕಥೆಗಳನ್ನು ಆಲಿಸುತ್ತಿದ್ದನು. ರಾಮಾಯಣವನ್ನು ಕೇಳುತ್ತಾ ಕೇಳುತ್ತಾ ಸರಳ ಶಿಶು ಹೃದಯವು ಭಕ್ತಿಯಿಂದ ಪೂರ್ಣವಾಗುತ್ತಿತ್ತು. ಕಥೆಯನ್ನು ಕೇಳಿದ ಆತನು ಒಂದು ದಿನ ಸೀತಾರಾಮರ ಒಂದು ವಿಗ್ರಹವನ್ನು ಕೊಂಡುಕೊಂಡು ಬಂದು ಆರಾಧಿಸತೊಡಗಿದನು. ತಾಯಿ ಮತ್ತೊಂದು ದಿನ ಸೀತಾರಾಮರ ವಿವಾಹದ ವಿಚಾರವನ್ನು ಹೇಳಿ ಅವರಿಗೆ ಬಂದು ಎದುರಾಗಿದ್ದ ಕಷ್ಟ ಪರಂಪರೆಗಳನ್ನು ವಿವರಿಸಿದಳು. ನರೇಂದ್ರನ ಸುಕುಮಾರ ಚಿತ್ತದ ಮೇಲೆ ಗಂಭೀರ ಭಾವವು ಅಂಕಿತವಾಗಿ ಹೋಯಿತು. ನಾನಾ ಚಿಂತೆಗಳಿಂದ ಅಕುಲನಾದ ಬಾಲಕನು ಅಶ್ರುಪೂರ್ಣ ಲೋಚನನಾಗಿ ತಾಯಿಯ ಬಳಿ ಬಂದು ಅಳತೊಡಗಿದನು. ತಾಯಿ ಅಳುವ ಕಾರಣವನ್ನು ಕೇಳಿದಳು. ನರೇಂದ್ರನು ಕ್ರಂದನ ಕಂಪಿತ ಕಂಠದಿಂದ, ಅಮ್ಮ, ನಾನು ಸೀತಾರಾಮರನ್ನು ಹೇಗೆ ಪೂಜಿಸಲಿ? ಸೀತೆ ರಾಮನ ಹೆಂಡತಿಯಲ್ಲವೇ ಎಂದನು. ಸ್ನೇಹ ವಿಕಲೆಯಾದ ಜನನಿ ತನ್ನ ಪ್ರಿಯತಮ ಪುತ್ರನನ್ನು ಎತ್ತಿಕೊಂಡು ಮುತ್ತುಕೊಳ್ಳುತ್ತಾ, ಮಗು, ಸೀತಾರಾಮರ ಪೂಜೆ ಮಾಡುವುದು ಬೇಡ, ನಾಳೆಯಿಂದ ಶಿವಪೂಜೆ ಮಾಡಬಹುದು ಎಂದು ಸಂತೈಸಿದರು. ಆ ದಿನ ಸಾಯಂಕಾಲ ಮುಚ್ಚಂಜೆಯ ಅಂಧಕಾರ ಬರುಬರುತ್ತಾ ನಿಬಿಡವಾಯಿತು. ತಲೆಯ ಮೇಲೆ ಆಕಾಶ ಅಸಂಖ್ಯ ಉಜ್ವಲ ಜ್ಯೋತಿಷ್ಕ ಮಂಡಲಿ ಪರಿಶೋಭಿತ ಶ್ಯಾಮಲ ಆಕಾಶ. ಮನೆಯ ಬೋಳು ಮಹಡಿಯ ಮೇಲೆ ನರೇಂದ್ರನು ಸೀತಾರಾಮರ ವಿಗ್ರಹದ ಮುಂದೆ ಕುಳಿತಿದ್ದಾನೆ. ಆದರ್ಶ ದಾಂಪತ್ಯ ಪ್ರೇಮದ ಸರ್ವಶ್ರೇಷ್ಠ ಆದರ್ಶ ಜೀವಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಶಯ ಸಂಕುಲ ಚಿತ್ತನಾಗಿ ಭಾವಿ ಸನ್ಯಾಸಿಯಾದ ವಿವೇಕಾನಂದನು ಕುಳಿತಿದ್ದಾನೆ. ಒಂದು ಕಡೆ ಗಾಢವಾದ ಸೀತಾರಾಮರ ಮೇಲಿನ ಭಕ್ತಿ, ಮತ್ತೊಂದು ಕಡೆ ತೀವ್ರ ವಿವಾಹ ವಿತೃಷ್ಣೆ. ಮಗುವಿನ ಮುದ್ದು ಎದೆ ಕದಳಿಹೋಯಿತು. ಆದರೇನು, ವಿವಾಹಿತ ಜೀವನ ಉನ್ನತವಾದರೇನು, ಪವಿತ್ರವಾದರೇನು? ಅದು ಅವನ ಆದರ್ಶವಲ್ಲ. ವಿಗ್ರಹವನ್ನು ಮೇಲೆತ್ತಿ ಮಾಡಿಯಿಂದ ಬೀದಿಗೆ ಎಸೆದನು. ಅದು ನುಚ್ಚು ನೂರಾಯಿತು. ಬಾಲಕನು ವಿಜಯಿಯಾದ ವೀರನಂತೆ ಗರ್ವಿ ತಪದ ವಿನ್ಯಾಸದಿಂದ ಮಹಡಿಯನ್ನು ಬಿಟ್ಟನು. ವಿನೋದಕರವಾಗಿ ಲಘುವಾಗಿ ತೋರುವ ಈ ಬಾಲಲೀಲೆಯ ಘಟನೆಯಲ್ಲಿ ಭವಿಷ್ಯತ್ತಿನ ಛಾಯೆ ಸುಳಿದಾಡುತ್ತಿದೆ.
ಮುಂದೆ ನರೇಂದ್ರನ ಜೀವನದಲ್ಲಿ ಬಂದು ಒದಗಲಿರುವ ಸಂಸಾರ ಮತ್ತು ಸನ್ಯಾಸ ಆದರ್ಶಗಳ ಪರಸ್ಪರ ಗದಾ ಯುದ್ಧಕ್ಕೆ ಈ ಸಂಗತಿ ಒಂದು ಪ್ರತಿಮೆಯಂತಿದೆ. ಬುದ್ಧಿ ನಿರ್ಣಯಿಸುವ ಮೊದಲೇ ಹೃದಯ ಹಾದಿ ಸೂಚಿಸುತ್ತಿದೆ ಎಂಬ ಜಾಣ್ಣುಡಿ ಇದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ವಿಶ್ವನಾಥ ದತ್ತನ ಮನೆಗೆ ನಾನಾ ಜಾತಿಯ ಜನಗಳು ಬರುತ್ತಿದ್ದರು. ಫಕೀರರು ಸಾಧುಗಳು ಅಲ್ಲಿಗೆ ಬಂದಾಗ ನರೇಂದ್ರನು ಅವರು ಮಾಡುತ್ತಿದ್ದ ಧ್ಯಾನ ಜಪ ತಪಗಳನ್ನು ಕುತೂಹಲದಿಂದ ನೋಡುತ್ತಿದ್ದನು. ತಾನು ಅವರಂತೆ ಭಸ್ಮ ಜಟಾಧಾರಿಯಾಗಿ ಶುಭ ಧ್ಯಾನ ಮಾಡಬೇಕೆಂದು ರಹಸ್ಯವಾಗಿ ಯೋಚಿಸುತ್ತಿದ್ದನು. ಅದರಂತೆಯೇ ಅವನು ಎಷ್ಟೋ ಆವರ್ತಿ ಧ್ಯಾನ ಲೀಲೆಯಲ್ಲಿ ತೊಡಗುತ್ತಿದ್ದನು. ಒಂದು ದಿನ ಅವನು ಶಿವ ವಿಗ್ರಹದ ಮುಂದೆ ಶಿವಯೋಗಿಯ ವೇಷವನ್ನು ತಳೆದು ತಪಸ್ವಿಗಳಂತೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದನು. ಹುಟ್ಟಿದ್ದ ಪಂಚೆಯನ್ನು ಹರಿದು ಕೌಪೀನವನ್ನಾಗಿ ಮಾಡಿಕೊಂಡಿದ್ದನು. ಮೈಗೆಲ್ಲ ಬೂದಿಯನ್ನು ಬಳಿದು ದಟ್ಟವಾಗಿ ಮೆತ್ತಿಕೊಂಡಿದ್ದನು. ಅಷ್ಟರಲ್ಲಿ ಭುವನೇಶ್ವರಿ ದೇವಿ ಅಲ್ಲಿಗೆ ಬಂದು ಮಗನ ವೇಷವನ್ನು ಕಂಡು ಇದೇನು ನರೇನ್, ಏನಾಗಬೇಕೆಂದು ಹೀಗೆ ಮಾಡಿಕೊಂಡಿದ್ದೀಯೇ ಎಂದನು. ಮಗನು ಸ್ವಲ್ಪ ಅಪ್ರತಿಭನಾಗದೆ ನೋಡಮ್ಮ ನಾನು ಶಿವ ನಾನು ಶಿವ ಎಂದು ಸಂತಸದಿಂದ ಹೇಳಿದನು. ಅದನ್ನು ಆಲಿಸಿದ ತಾಯಿಯಾಗಿದೆ ಯಾವುದೋ ಒಂದು ಅನಿರ್ದಿಷ್ಟ ಅಶಂಕೆಯಿಂದ ಕಂಪಿತವಾಯಿತು. ಅಜ್ಜನಂತೆ ಮೊಮ್ಮಗನು ಎಲ್ಲಿಯಾದರೂ ಸನ್ಯಾಸಿಯಾಗಿ ಬಿಡುವನು ಎಂದು ಆಕೆ ಬೆದರಿದಳು. ಸರ್ವದ ಭಾವ ಗೋಪನ ಅಭ್ಯಸ್ತೆಯು ದೃಢ ಚಿತ್ತೆಯು ಆದ ಭುವನೇಶ್ವರಿ ಶಿವಸ್ಮರಣೆ ಮಾಡಿ ತಾತ್ಕಾಲಿಕವಾದ ಸ್ನೇಹದ ದೌರ್ಬಲ್ಯವನ್ನು ಹೃದಯದಿಂದ ದೂರ ಮಾಡಿದಳು. ಭಗವಂತ ಇಚ್ಛೆ ಇದ್ದಂತಾಗಲಿ, ಅದನ್ನು ತಡೆಯಲು ನಾನು ಯಾರು ಎಂದುಕೊಂಡು ಸುಮ್ಮನಾದಳು. ಸುಮಾರು ಒಂದು ಗಂಟೆ ಕಳೆದ ಮೇಲೆ ಶಿವಯೋಗಿಯ ವೇಷ ಧಾರಣೆ ಮಾಡಿದ್ದ ನರೇಂದ್ರನು ಮತ್ತೆ ತಾಯಿಯ ಬಳಿಗೆ ಓಡಿ ಬಂದು, ಇದೇನಮ್ಮ ಒಂದು ಗಂಟೆ ಶಿವಧ್ಯಾನ ಮಾಡಿದರೂ ನನ್ನ ತಲೆಯ ಮೇಲೆ ಶಿವಜಟೆ ಬೆಳೆದೇ ಇಲ್ಲ ಎಂದನು. ಹಿರಿಯರು ಹುಡುಗನಿಗೆ ವಿನೋದಕ್ಕಾಗಿ ಶಿವಧ್ಯಾನ ಮಾಡಿದರೆ ಶಿವಜಟೆ ಬೆಳೆಯುತ್ತದೆ ಎಂದು ಹೇಳಿದ್ದರು. ತಾಯಿಯ ಹೃದಯ ಅಶಂಕೆಯಿಂದ ವಿಕಂಪಿಸಿತು. ಶಿವಜಟೆ ಬೆಳೆಯುವುದಕ್ಕೆ ಬಹಳ ಕಾಲ ಹಿಡಿಯುತ್ತದೆ ಎಂದು ಈ ಕತೆ ಹೇಳಿ ಸಮಾಧಾನ ಮಾಡಿದಳು. ಬಾಲಕನು ಚಿಂತಾಮಗ್ನನಾದನು. ತಾಯಿ ಆಗಾಗ ನೀನು ತಂಟೆ ಮಾಡಿದ್ದುದರಿಂದಲೇ ಶಿವನು ನಿನ್ನನ್ನು ಕೈಲಾಸದಿಂದ ಅಟ್ಟಿಬಿಟ್ಟಿದ್ದಾನೆ ಎಂದು ತನ್ನನ್ನು ಗದರಿಸುತ್ತಿದ್ದನು ನೆನಪಿಗೆ ಬಂದು, ಅಮ್ಮ ನಾನು ಹಿಂದೆ ಸನ್ಯಾಸಿಯಾಗಿದ್ದೆ ಎಂದು ತೋರುತ್ತದೆ, ನಾನು ಸರಿಯಾಗಿ ನಡೆದುಕೊಂಡರೆ ಶಿವನು ನನ್ನನ್ನು ಮತ್ತೆ ಕೈಲಾಸಕ್ಕೆ ಕರೆಸಿದುಕೊಳ್ಳುತ್ತಾನೇನು ಎಂದು ಪ್ರಶ್ನೆ ಮಾಡಿದನು. ತಾಯಿ ಸ್ವಲ್ಪ ಭೀತಳಾಗಿ ಹೌದಪ್ಪ ಎಂದು ಬೇರೆ ವಿಚಾರವಾಗಿ ಮಾತೆತ್ತಿದ್ದಳು. ಮತ್ತೊಂದು ದಿನ ಬಾಲಕರೆಲ್ಲರೂ ಆಟದ ಮನೆಯಲ್ಲಿ ಆಡುತ್ತಿದ್ದಾಗ ನರೇಂದ್ರನು ಧ್ಯಾನಮಗ್ನಾಗಿ ಕುಳಿತಿದ್ದನು. ಇತರ ಬಾಲಕರೆಲ್ಲರೂ ಆಟಕ್ಕಾಗಿ ಅವರಂತೆಯೇ ಮಾಡಿದರು. ಸ್ವಲ್ಪ ಹೊತ್ತಾಯಿತು. ಬಾಲಕನೊಬ್ಬನು ಕಣ್ಣು ಬಿಟ್ಟು ನೋಡಲು ನರೇಂದ್ರನ ಮುಂದೆ ದೊಡ್ಡದಾದ ಸರ್ಪವೊಂದು ಹೆಡೆಯಿತು ನಿಂತಿತ್ತು. ಹುಡುಗರು ಹಾವು ಹಾವು ಎಂದು ಕೂಗಿಕೊಂಡರು. ಹುಡುಗರೆಲ್ಲ ಚೀತ್ಕಾರ ಮಾಡುತ್ತಾ ಮೇಲೆ ಹಿಂದೆ ಚಿಮ್ಮಿದರು. ನರೇಂದ್ರನು ಮಾತ್ರ ಬಾಹ್ಯ ಜ್ಞಾನ ಶೂನ್ಯನಾಗಿ ಕುಳಿತೇ ಇದ್ದನು. ಕೋಲಾಹಲವಾಯಿತು. ಸುದ್ದಿ ಮನೆಗೆಲ್ಲ ಮುಟ್ಟಿತು. ತಂದೆ ತಾಯಿ ಮೊದಲಾದವರೆಲ್ಲರೂ ಓಡಿ ಬಂದರು. ಅಷ್ಟು ಹೊತ್ತಿಗೆ ಚಂದ್ರೋದಯವಾಯಿತು. ನರೇಂದ್ರನಾಥನ ಕೈಶೋರ ಲಾವಣ್ಯ ಸ್ನಿಗ್ಧ ತರುಣ ಸುಂದರ ಮುಖ ಮಂಡಲದಲ್ಲಿ ಚಂದ್ರರಶ್ಮಿ ಪ್ರತಿಫಲಿತವಾಗಿ ಅದನ್ನು ಸ್ವರ್ಗೀಯ ವಿಭಾವಿ ಕಿರಣವನ್ನಾಗಿ ಮಾಡಿತು. ದೇಹ ಸ್ಪಂದಹೀನ ಕುಮಾರ ಯೋಗಿ ಪದ್ಮಾಸನದಲ್ಲಿ ಧ್ಯಾನಮಗ್ನಾಗಿದ್ದನು. ಸಮ್ಮುಖದಲ್ಲಿ ವಿಷಧರ ಸರ್ಪವು ಭೀಷಣವಾದ ತನ್ನ ಫಣೆಯನ್ನು ವಿಸ್ತರಿಸಿಕೊಂಡು ಮಂತ್ರ ಮುಗ್ಧವಾದಂತೆ ನಿಶ್ಚಲವಾಗಿ ನಿಂತಿತ್ತು. ಅದನ್ನು ನೋಡಿ ಬಂದವರೆಲ್ಲರೂ ಕಿಂ ಕರ್ತವ್ಯ ವಿಮೂಢರಾಗಿ ನಿಂತು ಬಿಟ್ಟರು. ಸ್ವಲ್ಪ ಹೊತ್ತಿನಲ್ಲಿ ಸರ್ಪ ಅಂತರ್ಹಿತವಾಯಿತು. ಹುಡುಕಿದರದು ಸಿಗಲಿಲ್ಲ. ಮೈ ತೆಳಿದ ಬಾಲಕನು ಸರ್ಪದ ವಿಷಯವನ್ನು ಕೇಳಿ ವಿಸ್ಮಿತನಾಗಿ, ನನಗೆ ಸರ್ಪದ ಕಥೆಯೇನೂ ಗೊತ್ತಿಲ್ಲ, ನಾನೊಂದು ಅಪೂರ್ವ ಆನಂದವನ್ನು ಉಪಭೋಗಿಸುತ್ತಿದ್ದೆ ಎಂದನು. ಅನೇಕ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ನೋಡಿದರೆ ಇಂಥ ಅದ್ಭುತಗಳು ಜರುಗುವುದು ನಮಗೆ ಅಷ್ಟೇನು ಆಶ್ಚರ್ಯವಾಗಿ ತರುವುದಿಲ್ಲ. ಅಷ್ಟೇಕೆ, ನರೇಂದ್ರನಾಥನು ನಿದ್ದೆ ಮಾಡುವಾಗ ಪ್ರತಿದಿನವೂ ಮಂಡಲಾಕಾರವಾದ ದಿವ್ಯ ಜ್ಯೋತಿಯೊಂದು ದೂರದಿಂದ ಬಂದು ಆತನ ಭ್ರೂಮಧ್ಯೆ ತಲ್ಲೀನವಾಗುತ್ತಿತ್ತಂತೆ. ಇನ್ನೊಂದು ಸಾರಿ ಜ್ಯೋತಿ ಪುರುಷನೊಬ್ಬನು ಕಾಣಿಸಿಕೊಂಡು ಆತನ ದೇಹದಲ್ಲಿ ಐಕ್ಯವಾದನಂತೆ. ಅಪಾರ್ಥಿವ ಪುರುಷರ ವಿಷಯದಲ್ಲಿ ಅಪಾರ್ಥಿವ ಅದ್ಭುತಗಳು ಜರುಗುವುದರಲ್ಲಿ ವಿಶೇಷವೇನಿದೆ? ಅಜನ್ಮ ಬ್ರಹ್ಮಚಾರಿಯು, ಮಹಾವೀರನು, ಚಿರಂಜೀವಿಯು, ಕಾಮರೂಪಿಯು, ವಜ್ರ ಶರೀರಿಯು, ಶ್ರೀರಾಮಚಂದ್ರನ ಪರಮ ಭಕ್ತನು ಆದ ಹನುಮಂತ ದೇವನಲ್ಲಿ ನರೇಂದ್ರನಿಗೆ ಅತಿಶಯವಾದ ಭಕ್ತಿ. ಬ್ರಹ್ಮಚರ್ಯವೊಂದರಿಂದಲೇ ಆತನು ಅಮರನಾದನು ಎಂದು ದುಸ್ಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಿದನೆಂದು ಬಾಲಕನು ತಿಳಿದಿದ್ದನು. ಒಂದು ದಿನ ಮಹಾವೀರನ ಚರಿತ್ರೆಯನ್ನು ಹರಿಕಥೆಯಕ್ಕೆ ಹೇಳುತ್ತಿದ್ದ ದಾಸರ ಬಳಿಗೆ ಹೋಗಿ ನರೇಂದ್ರನು, ಮಹಾಶಯ ನಾನು ಮಹಾವೀರನನ್ನು ನೋಡಬೇಕು, ಅವನು ಇರುವುದೆಲ್ಲಿ ಎಂದು ಪ್ರಶ್ನೆಯನ್ನು ಮಾಡಿದನು. ತರಳನ ಗಂಭೀರ ಹೃದಯದ ಗಭೀರತರ ಭಾವಗಳನ್ನು ಅರಿಯಲಾರದ ದಾಸರು ಮುಗುಳ್ನಗೆಯಿಂದ, ಬಾಳೆಯ ತೋಟದಲ್ಲಿ ಹುಡುಕಿದರೆ ಸಿಗಬಹುದು ಎಂದು ಬಿಟ್ಟರು. ಅವನು ಆ ದಿನ ಬಾಳೆಯ ತೋಟದಲ್ಲಿ ರಾತ್ರಿ ಕತ್ತಲಾಗುವವರೆಗೂ ಕಾದು ಹನುಮಂತನನ್ನು ಕಾಣದೆ ಬಂದು ಬಿಟ್ಟನು. ನರೇಂದ್ರನಿಗೆ 6 ವರ್ಷವಾಗಲು ಅವನನ್ನು ಶಾಲೆಗೆ ಸೇರಿಸಿದರು. ಸ್ವತಂತ್ರ ಜೀವಿಗಳಾದ ಬಾಲಕನಿಗೆ ಪಾಠಶಾಲೆ ಎಂದರೆ ಅದೊಂದು ಜೈಲು. ನರೇಂದ್ರನಿಗೆ ಅದೇ ಅನುಭವ ಉಂಟಾಯಿತು. ಆದರೆ ಅಲ್ಲಿಯೂ ಅವನ ವ್ಯಕ್ತಿತ್ವ ಪ್ರಕಾಶಕ್ಕೆ ಬರದೇ ಇರಲಿಲ್ಲ. ಸಮವಯಸ್ಕರಾದ ಸಹಪಾಠಿಗಳ ಸಂಘ ಅವನಿಗೆ ಹರ್ಷಪ್ರದಾಯಕವಾಗಿತ್ತು. ಶೀಘ್ರದಲ್ಲಿಯೇ ಅವನ ನೇತೃತ್ವದಲ್ಲಿ ಒಂದು ಚಿಕ್ಕ ತುಂಟರ ಗುಂಪು ತಯಾರಾಯಿತು. ಕ್ರೀಡಾ ಮತ್ತ ಬಾಲಕನಿರದ
ಹಾಸ್ಯ ಪರಿಹಾಸ್ಯ ಕೌತುಕ ಕೋಲಾಹಲಗಳಿಗೆ ದತ್ತ ಭವನ ನೆಲೆ ಬೀಡಾಯಿತು. ನರೇಂದ್ರನು ಎಲ್ಲೆಲ್ಲಿಯೂ ನಾಯಕ ವ್ಯಕ್ತಿ. ಆಟದಲ್ಲಿ ಹೇಗೆ ಅವನು ಎಲ್ಲರಿಗೂ ಮುಂದಾಳಾಗಿರುತ್ತಿದ್ದನು ಹಾಗೆ ಪಾಠದಲ್ಲಿಯೂ ಇರುತ್ತಿದ್ದ. ಅವನ ಸ್ಮರಣ ಬುದ್ಧಿ ಶಕ್ತಿಗಳು ಅದ್ಭುತವಾಗಿದ್ದವು. ಚಿಕ್ಕ ವಯಸ್ಸಿನಲ್ಲಿ ತಾಯಿ ಬಾಯಿಯಿಂದ ಕೇಳಿದ ರಾಮಾಯಣ ಭಾರತಗಳ ಭಾಗಗಳು ಅವನಿಗೆ ಕಂಠಪಾಠವಾಗಿದ್ದವು. ಕುಸ್ತಿ ಆಡುವುದೆಂದರೆ ಬಹಳ ಆಸಕ್ತಿ. ಗರಡಿಯ ಮನೆಯಲ್ಲಿ ಯಾರೂ ನರೇಂದ್ರನನ್ನು ಮರೆಯುವಾಗಿರಲಿಲ್ಲ. ಗೋಲಿಯಾಟ, ಹಾರಾಟ, ಓಡುವುದು, ಮುಷ್ಟಿಯುದ್ಧ, ಮಲ್ಲ, ಕಾಳಗ ಇವುಗಳಲ್ಲೆಲ್ಲ ಅವನು ನಿಪುಣನಾಗಿದ್ದನು. ಆತನ ಹೃದಯದಲ್ಲಿ ಕರುಣೆ ಅಪಾರವಾಗಿತ್ತು. ಸಣ್ಣ ಹುಡುಗರಿಗೆ ಅಪಾಯ ಕಾಲದಲ್ಲಿ ಆತನು ತನ್ನ ಕ್ಷೇಮವನ್ನು ಸ್ವಲ್ಪವೂ ಗಣನೆ ಮಾಡದೆ ಸಹಾಯ ಮಾಡುತ್ತಿದ್ದನು. ಬಡ ಭಕ್ತರಿಗೆ ಮನೆಯಲ್ಲಿ ಏನು ಸಿಕ್ಕಿದರೆ ಅದನ್ನು ಕೊಟ್ಟು ಬಿಡುತ್ತಿದ್ದನು. ಮನೆಯವರು ಬೈದರೆ ತನ್ನ ವಸ್ತ್ರಗಳನ್ನೇ ಹಿಂದೆ ಮುಂದೆ ನೋಡದೆ ದಾನ ಮಾಡುತ್ತಿದ್ದನು. ಮುಂದೆ ಶ್ರೀ ಸ್ವಾಮಿ ವಿವೇಕಾನಂದರಲ್ಲಿ ತೋರಿ ಬಂದ ಗುಣಗಳೆಲ್ಲವೂ ಗಾಂಭೀರ್ಯ, ಸರಳತೆ, ಸತ್ಯ, ಧೈರ್ಯ, ಅಸ್ವಾರ್ಥತೆ, ಪ್ರೇಮ, ಕರುಣೆ, ದಯೆ, ಸೇವಾಶಕ್ತಿ ಮೊದಲಾದ ಮಹಾಗುಣಗಳೆಲ್ಲವೂ ನರೇಂದ್ರನಾಥನಲ್ಲಿ ಬೀಜ ರೂಪವಾಗಿ ಹುದುಗಿಕೊಂಡು ಮೆಲ್ಲ ಮೆಲ್ಲನೆ ಮೊಳಕೆ ಉಳಿಯುತ್ತಿದ್ದವು. ಪಾಠಶಾಲೆಯಲ್ಲಿ ನರೇಂದ್ರನಿಗೆ ಬಹಳ ವಿಪತ್ತು ಬಂದೊದಗಿದವು. ಅವನ ಸ್ವಾತಂತ್ರ್ಯ ಸಂಕುಚಿತವಾಗುತ್ತಾ ಹೋಯಿತು. ಬಹಳ ಹೊತ್ತು ಒಂದೇ ಕಡೆ ಕುಳಿತ ನರಿಯನವನು. ಒಂದು ಸಾರಿ ನಿಂತುಕೊಳ್ಳುವುದು, ಒಂದು ಸಾರಿ ಕುಳಿತುಕೊಳ್ಳುವುದು, ಒಮ್ಮೆ ಹೊರಗೆ ಹೋಗುವುದು, ಒಮ್ಮೆ ಇನ್ನೇನು ತೋರದಿದ್ದರೆ ಕೈಯಲ್ಲಿದ್ದ ಪುಸ್ತಕವನ್ನು ಹರಿದು ಹಾಕುವುದು. ಹೀಗೆಲ್ಲ ಮಾಡುತ್ತಾ ಅವನು ಪಂಜರ ಬದ್ಧವಾದ ಕಾನನ ಕೇಸರಿಯಂತೆ ಆಡುತ್ತಿದ್ದನು. ಉಪಾಧ್ಯಾಯರಿಗೂ ಕೂಡ ಕಷ್ಟಕ್ಕೆ ಇಟ್ಟುಕೊಂಡಿತು. ಪ್ರತಿಭಾಶಾಲಿಯಾದ ನರೇಂದ್ರನಾಥನು ತಂಟೆ ಮಾರಿಯಾಗಿದ್ದರೂ ಆತನಲ್ಲಿದ್ದ ನ್ಯಾಯ ವಿಚಾರತೆ, ಔದಾರ್ಯ, ಕ್ಷಮೆ, ಶಕ್ತಿ ಇತರ ಗುಣಗಳು ಅಪಾರವಾಗಿದ್ದವು. ಒಂದು ದಿನ ಅವನು ಗಾಡಿಯಡಿಯಲ್ಲಿ ಸಿಕ್ಕಿ ಸಾಯುವುದರಲ್ಲಿದ್ದ ಒಬ್ಬ ತನ್ನ ಸಂಗಾತಿಯನ್ನು ಧೈರ್ಯದಿಂದ ಹೊರಗೆಳೆದು ಸಲಹಿದನು. ಮತ್ತೊಂದು ದಿನ ಜ್ವರದಿಂದ ಪೀಡಿತನಾದ ಬೀದಿಯಲ್ಲಿ ಕುಳಿತು ಬಿಟ್ಟ ಬಾಲಕನನ್ನು ಸುರಕ್ಷಿತವಾಗಿ ಅವನ ಮನೆಗೆ ಸಾಗಿಸಿದನು. ದೂರ್ತತನವಂತೂ ಕೆಚ್ಚದೆಯ ನರೇಂದ್ರನ ಜನ್ಮಸಿದ್ಧ ಹಕ್ಕಾಗಿತ್ತು. ಹಾಗಲ್ಲದಿದ್ದರೆ ತಾನು ಕಾಸಿಲ್ಲದ ಕಡಲನ್ನು ದಾಟುತ್ತಿದ್ದೇನೆ, ಭಿಕಾರಿಯಾಗಿ ಭೂ ಪ್ರದಕ್ಷಿಣೆ ಮಾಡುತ್ತಿದ್ದೇನೆ ಎಂದು ಶ್ರೀ ಸ್ವಾಮಿ ವಿವೇಕಾನಂದರು ಆಮೇಲೆ ತಮ್ಮ ಶಿಷ್ಯರನ್ನು ಹೇಳುತ್ತಿದ್ದರು. ಆಗಲೇ ಅನೇಕರು ಬಾಲಕನ ಮಹಿಮಾಮಯ ಭವಿಷ್ಯತನ್ನು ಕಂಡಿದ್ದರು. ಕ್ರಿಸ್ತಾಬ್ದ 1869 ನರೇಂದ್ರನ ಅಜ್ಜನಾದ ಕಾಳಿಪ್ರಸಾದ ದತ್ತನು ಆಸನ್ನ ನಿರ್ವಾಣನಾಗಿ ಹಾಸಿಗೆಯ ಮೇಲೆ ಮಲಗಿದ್ದರು. ತಾನು ಸಾಯುವ ಕಾಲದಲ್ಲಿ ತನ್ನ ಬಂಧುವರ್ಗವನ್ನೆಲ್ಲ ನೋಡಬೇಕೆಂದು ಆಸೆ ಆತನಿಗೆ ಇದ್ದುದರಿಂದ ಮನೆಯವರೆಲ್ಲರೂ ಆತನ ಮೃತ್ಯುಶೈಯ ಸುತ್ತಲೂ ನೆರೆದಿದ್ದರು. ನರೇಂದ್ರನು ಎಷ್ಟೋ ಸಾರಿ ಆತನಿಂದ ಮಹಾಭಾರತವನ್ನು ಕೇಳಿ ಆನಂದಿಸಿದ್ದನು. ಕಡೆಗಾಲದಲ್ಲಿ ಅಜ್ಜನನ್ನು ಬೀಳ್ಕೊಡಲು ಅವನು ತನ್ನ ಅಕ್ಕಂದರೊಡನೆ ಹಾಸಿಗೆ ಬಳಿ ಬಂದು ನಿಂತನು. ಕಾಳಿಪ್ರಸಾದನ ಜೀವನ ಶಕ್ತಿ ಕ್ರಮಶಃ ಕ್ಷೀಣವಾಗುತ್ತಾ ಬಂದಿತ್ತು. ಸಾಯುವ ಮುನ್ನ ಆತನು ನರೇಂದ್ರನ ಕಡೆಗೆ ಸಸ್ನೇಹ ದೃಷ್ಟಿ ಪ್ರಸಾರ ಮಾಡಿ, ವತ್ಸ, ಒಂದು ಮಹಿಮಾಮಯ ಭವಿಷ್ಯತ್ತು ನಿನಗೆ ಕಾದುಕೊಂಡಿದೆ, ನೀನು ದೊಡ್ಡ ಮನುಷ್ಯನಾಗುವೆ ಎಂದು ಹೇಳಿ ಪ್ರಾಣ ಬಿಟ್ಟನು. ಆ ಮುದುಕನ ಸಾಯುವ ಕಾಲದಲ್ಲಿ ಆಡಿದ ಆ ಭವಿಷ್ಯದ್ವಾಣಿ ನಿರರ್ಥಕವಾಗಲಿಲ್ಲ. ಬುದ್ಧಿ ಎಷ್ಟರ ಮಟ್ಟಿಗೆ ತೀಕ್ಷ್ಣವಾಗಿತ್ತು ಅದಕ್ಕೆ ಹಿಮ್ಮಡಿಯಾದ ಹೃದಯ ವೈಶಾಲ್ಯ ನರೇಂದ್ರನಾಗಿತ್ತು. ಆತನು ಎಷ್ಟರ ಮಟ್ಟಿಗೆ ತೀವ್ರ ಸನ್ಯಾಸಿಯಾಗಿದ್ದನು ಅದಕ್ಕೆ ಹಿಮ್ಮಡಿಯಾಗಿ ರಸರ್ಷಿಯಾಗಿದ್ದನು. ಯೋಗ ಸಾಧನೆ, ಷಡ್ ದರ್ಶನಗಳಲ್ಲಿ ಆತನಿಗೆ ಎಷ್ಟು ಆಸಕ್ತಿ ಇದ್ದಿತು ಅಷ್ಟೇ ಆಸಕ್ತಿ ಸಂಗೀತ, ಸೌಂದರ್ಯ, ಕಲೆ, ಸಾಹಿತ್ಯ ಮೊದಲಾದವುಗಳಲ್ಲಿ ಇತ್ತು. ಭದ್ರರೂಪಿಯಾದ ಆತನಿಗೆ ಚಿಕ್ಕಂದಿನಿಂದಲೂ ಗಾನ ಕಲೆಯಲ್ಲಿ ಅಭಿರುಚಿ ಇತ್ತು. ಅದನ್ನು ನೋಡಿ ವಿಶ್ವನಾಥ ದತ್ತನ ಮಗನಿಗೆ ಗಾನವಿದ್ಯೆಯನ್ನು ಶಾಸ್ತ್ರೀಯವಾಗಿ ಬೋಧಿಸಿರುವ ಗಾಯಕನನ್ನು ಗೊತ್ತು ಮಾಡಿದರು. ವಿಶ್ವವಿಖ್ಯಾತರಾದ ಮೇಲೆಯೂ ಕೂಡ ಶ್ರೀ ಸ್ವಾಮಿ ವಿವೇಕಾನಂದರು ತಮ್ಮ ಶ್ರೀಕಂಠದ ಮಂಜುಳವಾಣಿಯಿಂದ ಎಷ್ಟೋ ಜನ ಭಕ್ತರನ್ನು ಭಾವಾವಿಷ್ಟರಾಗಿ ಮಾಡುತ್ತಿದ್ದರು. ಶಾಲೆಯಲ್ಲಿ ಸಂಸ್ಕೃತ, ಇಂಗ್ಲಿಷ್, ಇತಿಹಾಸ ಈ ಮೂರರಲ್ಲಿ ನರೇಂದ್ರನಿಗೆ ಅತ್ಯಂತ ಅನುರಕ್ತಿ. ಗಣಿತವೆಂದರೆ ಮಾತ್ರ ತೀವ್ರ ವಿರಕ್ತಿ. ಅದನ್ನು ಕೋಮಟಿಗಳ ಕವಡು ಬಿಚ್ಚಿ ಎಂದು ಕರೆಯುತ್ತಿದ್ದರಂತೆ. 14ನೇ ವರ್ಷದಲ್ಲಿ ನರೇಂದ್ರನಿಗೆ ಉದರವಾಯು ರೋಗವೆಂದು ಹೊಟ್ಟೆಯ ಜಾಡ್ಯ ಕಾಡಿ ಹಿಡಿಯಿತು. ಬಹಳ ದಿನಗಳವರೆಗೆ ಕಾಯಿಲೆ ಗುಣಮುಖವಾಗಲೇ ಇಲ್ಲ. ದೃಢ ಕಾಯನಾಗಿದ್ದ ಬಾಲಕನು ಅಸ್ಥಿ ತುಂಬಿದ ಚರ್ಮದ ಮೂಟೆಯಂತಾಗಿ ಬಿಟ್ಟನು. ಅದೇ ಸಮಯದಲ್ಲಿ ವಿಶ್ವನಾಥ ದತ್ತರು ಯಾವುದೋ ಒಂದು ಕಾರ್ಯಭಾರದಿಂದ ಮಧ್ಯ ಪ್ರಾಂತಗಳಲ್ಲಿರುವ ರಾಯಪುರಕ್ಕೆ ಹೋದನು. ವಾಯು ಪರಿವರ್ತನೆಯಿಂದ ಮಗನು ರೋಗ ವಿಮುಕ್ತನಾಗಬಹುದು ಎಂದು ಯೋಚಿಸಿ ಸಂಸಾರವೆಲ್ಲ ಅಲ್ಲಿಗೆ ಕರೆಸಿಕೊಂಡನು. ತಂದೆ ಬಗೆದಂತೆ ನರೇಂದ್ರನು ಕ್ರಮೇಣವಾಗಿ ಆರೋಗ್ಯಶಾಲಿಯಾಗುತ್ತಾ ಬಂದನು. ರಾಯಪುರದಲ್ಲಿ ಪಾಠಶಾಲೆ ಇಲ್ಲದಿದ್ದರೂ ವಿಶ್ವನಾಥ ದತ್ತನ್ ತಾನೇ ಸ್ವಂತವಾಗಿ ಮಗನಿಗೆ ನಾನಾ ಗ್ರಂಥಗಳನ್ನು ಪಾಠ ಹೇಳಲು ತೊಡಗಿದನು. ಮಗನ ಪ್ರತಿಭೆ ಆತನಿಗೆ ತಿಳಿಯದಿರಲಿಲ್ಲ. ಆದ್ದರಿಂದ ಪಠ್ಯ ಪುಸ್ತಕಗಳನ್ನು ಮಾತ್ರವೇ ಅಲ್ಲದೆ ಇತಿಹಾಸ, ದರ್ಶನ, ಸಾಹಿತ್ಯ ಸಂಬಂಧವಾದ ನಾನಾ ಪುಸ್ತಕಗಳನ್ನು ಆತನಿಗೆ ಓದಿಸಲಾರಂಭಿಸಿದನು. ರಾಯಪುರದಲ್ಲಿ ಕೃತವಿದ್ಯರಾದ ವ್ಯಕ್ತಿಗಳೆಲ್ಲರೂ ವಿಶ್ವನಾಥ ದತ್ತರ ಭವನಕ್ಕೆ ಪ್ರತಿದಿನವೂ ವಿಚಾರಕ್ಕಾಗಿ ಬರುತ್ತಿದ್ದರು. ತಮ್ಮ ಚರ್ಚೆಯಲ್ಲಿ ಭಾಗಿಯಾಗುವಂತೆ ವಿಶ್ವನಾಥನ ಮಗನಿಗೆ ಹೇಳುತ್ತಿದ್ದನು. ನರೇಂದ್ರ ಉತ್ಸಾಹದಿಂದ ಅವರ ವಾಗ್ವಾದಗಳಲ್ಲಿ ಸೇರುತ್ತಿದ್ದನು. ಒಂದು ಸಾರಿ ಖ್ಯಾತನಾಮರಾದ ವಂಗ ಲೇಖಕನೊಬ್ಬನು ರಾಯಪುರಕ್ಕೆ ಬಂದನು. ಆತನು ವಿಶ್ವನಾಥ ದತ್ತರ ಮನೆಯಲ್ಲಿ ಇಳಿದುಕೊಂಡಿದ್ದನು.
ಒಂದು ದಿನ ಆತನು ಸಾಹಿತ್ಯ ಸಂಬಂಧವಾದ ತನ್ನ ಅಭಿಪ್ರಾಯವನ್ನು ಸಂಭಾಷಣೆಯ ಮೂಲಕ ತಿಳಿಯಪಡಿಸುವೆನು ಹೇಳಿದನು. ದತ್ತ ಭವನವೇ ಸಂಭಾಷಣೆಯ ಸ್ಥಾನವಾಯಿತು. ನರೇಂದ್ರನು ತಂದೆಯಿಂದ ಆಹೂತನಾಗಿ ಅಲ್ಲಿಗೆ ಬಂದನು. ಆ ಪ್ರಸಿದ್ಧ ಲೇಖಕನು ನರೇಂದ್ರನ ಪ್ರಶ್ನೆಗಳಿಗೆ ಕೇಳಿ ವಿಸ್ಮಿತನಾದನು. ಬಾಲಕನು ಪ್ರಸಿದ್ಧವಾದ ವಂಗ ಸಾಹಿತ್ಯದ ಬಹುಭಾಗವನ್ನು ಆಗಲೇ ಓದಿಬಿಟ್ಟಿರುವನು ಎಂಬ ವಿಚಾರ ಆತನಿಗೆ ಹೊಳೆಯಿತು. ಆಗ ಆತನು ನರೇಂದ್ರನನ್ನು ಕುರಿತು, ವತ್ಸ, ನಿನ್ನಿಂದ ನಮ್ಮ ವಂಗ ಸಾಹಿತ್ಯ ಮಾನನೀಯವಾಗುವುದು ಎಂದನು. ರಾಯಪುರದಲ್ಲಿರುವಾಗಲೇ ನರೇಂದ್ರನು ಬಾಣಸಿಗತನದ ಕುಶಲ ಕಲೆಯಲ್ಲಿ ಅತಿ ನಿಪುಣನಾದನು. ಕಾಲೇಜಿನಲ್ಲಿ ಓದುವಾಗಲೂ ಆತನು ಅನೇಕ ಸಾರಿ ತನ್ನ ಸ್ನೇಹಿತ ಬಂಧು ವರ್ಗದವರಿಗೆ ತನ್ನ ಪಾಕ ಕೌಶಲವನ್ನು ತೋರಿಸುತ್ತಿದ್ದನು. ಮುಂದೆ ನರೇಂದ್ರನು ಲೋಕಮಾನ್ಯ ಸ್ವಾಮಿ ವಿವೇಕಾನಂದರಾದಾಗಲೂ ಬಾಣಸಿಗತನವನ್ನು ಮಾತ್ರ ಬಿಟ್ಟಿರಲಿಲ್ಲ. ತಾವೇ ಎಷ್ಟೋ ಸಾರಿ ಅಡುಗೆ ಮಾಡಿ ಶಿಷ್ಯ ವರ್ಗಕ್ಕೆ ಹೊಟ್ಟೆಯಾರಿ ಉಣಬಡಿಸಿ ಸಂತೋಷಪಡಿಸಿ ತಾವು ಸಂತೋಷ ಪಡುತ್ತಿದ್ದರು. ಎರಡು ವರ್ಷಗಳಲ್ಲಿ ನರೇಂದ್ರನ ಮಾನಸಿಕ ಮತ್ತು ಶಾರೀರಿಕ ಶಕ್ತಿಗಳು ವಿಚಿತ್ರ ಪರಿವರ್ತನೆ ಹೊಂದಿ ಅಭಿವೃದ್ಧಿಯಾದವು. ಆತನು ಮರಳಿ ಕಲ್ಕತ್ತಾಗಿ ಬಂದನು. ಬಹುದಿನಗಳಾದ ಮೇಲೆ ಆತನ ಮಂಗಳ ಮೂರ್ತಿಯನ್ನು ಸಂದರ್ಶಿಸಿದ ಸ್ನೇಹಿತರು ಬಂಧು ವರ್ಗದವರು ಅತ್ಯಾನಂದಿತರಾದರು. ಪುನಃ ಆತನು ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಷನ್ಗೆ ಸೇರಲು ಹೋದನು. ಆದರೆ ಎರಡು ವರ್ಷಗಳು ಗೈರು ಹಾಜರಾಗಿದ್ದ ಆತನನ್ನು ಮೆಟ್ರಿಕ್ಯುಲೇಷನ್ ತರಗತಿಗೆ ಸೇರಿಸಲು ಮೊದಲು ಸ್ವಲ್ಪ ಕಠಿಣವಾಯಿತು. ಆದರೆ ಅವರ ಗುಣಗಳಿಗೆ ಮುಗ್ಧರಾದ ಉಪಾಧ್ಯಾಯರು ಸಹಾಯದಿಂದ ನರೇಂದ್ರನು ಕಡೆಗೆ ಮೆಟ್ರಿಕ್ಯುಲೇಷನ್ ತರಗತಿಗೆ ಸೇರಿದನು. ಆ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ನರೇಂದ್ರನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದನು. ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆ ಶ್ರೇಣಿಯಲ್ಲಿ ಉತ್ತೀರ್ಣನಾದವನು ಅವನೊಬ್ಬನೇ. ಬಾಲಕನು ಶಾಲೆಯ ಗೌರವವನ್ನು ಕಾಪಾಡಿದನೆಂದು ಸರ್ವ ಶಿಕ್ಷಕರು ಆತನನ್ನು ಬಹುವಾಗಿ ಕೊಂಡಾಡಿದರು. ಅದೇ ವರ್ಷ ಮತ್ತೊಂದು ಸಂಗತಿ ನಡೆಯಿತು. ಶಾಲೆಯ ಶಿಕ್ಷಕರೊಬ್ಬರು ವರ್ಗ ಮಾಡಲ್ಪಟ್ಟರು. ಹುಡುಗರೆಲ್ಲೂ ಸೇರಿ ಅವರಿಗೆ ವಿನಯ ಅಭಿನಂದನೆಗಳನ್ನು ಅರ್ಪಿಸಬೇಕೆಂದು ನಿರ್ಣಯಿಸಿದರು. ಆ ವಿನಯಾಭಿನಂದನೆಯ ಮಹಾಸಭೆಗೆ ದೇಶ ವಿಖ್ಯಾತ ವಾಗ್ಮಿ ಪ್ರವರ ಸುರೇಂದ್ರನಾಥ ವಂದ್ಯೋಪಾಧ್ಯಾಯರು ಅಧ್ಯಕ್ಷರಾಗಿ ಆಹ್ವಾನಿಸಲ್ಪಟ್ಟರು. ಅವರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಎಲ್ಲ ಬಾಲಕರು ಅಳುಕಿದರು. ಕಡೆಗೆ ಎಲ್ಲರೂ ಸೇರಿ ನರೇಂದ್ರನಾಥನನ್ನೇ ಭಾಷಣಕಾರನಾಗಿ ಗೊತ್ತು ಮಾಡಿದರು. ನರೇಂದ್ರನು ಸ್ವೀಯ ಸುಮಧುರ ಕಂಠದಿಂದ ಸುಲಲಿತವಾಗಿ ಆಂಗ್ಲೇಯ ಭಾಷೆಯಲ್ಲಿ ಅರ್ಧ ಗಂಟೆಯ ಹೊತ್ತು ಪೂರ್ವೋಕ್ತ ಶಿಕ್ಷಕ ಮಹಾಶಯರ ಗುಣಾವಳಿಗಳನ್ನು ಪ್ರಶಂಸೆ ಮಾಡಿದರು. ಸುರೇಂದ್ರನಾಥರು ಕಿಶೋರ ವಾಗ್ಮಿಯನ್ನು ಬಹುವಾಗಿ ಹೊಗಳಿದರು. 16-17 ವಯಸ್ಸಿನ ಬಾಲಕನು ದೇಶ ವಿರುದ್ಧ ವಾಗ್ಮಿ ಪ್ರವರ ಶ್ರೀ ಸುರೇಂದ್ರನಾಥರ ಮುಂದೆ ನಿಂತು ಭಾಷಣ ಮಾಡುವುದೆಂದರೆ ಎಷ್ಟು ದೃಢತೆ ಇರಬೇಕು, ಎಷ್ಟು ಆತ್ಮನಿರ್ಭರತೆ ಇರಬೇಕು, ಎಷ್ಟು ಎದೆಗೆಚ್ಚಿರಬೇಕು. ನರೇಂದ್ರನು ಜನಿಸಿದನು, ಬೆಳೆದನು, ವಿದ್ಯಾರ್ಜನೆ ಮಾಡಿದನು, ವಿದ್ವನ್ಮಣಿಯಾದನು, ಶ್ರೀ ಸ್ವಾಮಿ ವಿವೇಕಾನಂದನಾದನು, ಲೋಕ ಕಲ್ಯಾಣ ಕೃತನಾದನು, ನವ ಯುಗ ಪ್ರವರ್ತಕನಾದನು, ಧರ್ಮಗುರುವಾದನು, ಸರ್ವ ಧರ್ಮ ಸಮನ್ವಯ ಆಚಾರ್ಯನಾದನು, ವಿಶ್ವ ವಿಖ್ಯಾತನಾದನು, ಸರ್ವ ಜನ ವಂದಿತನಾದನು, ಭಾರತ ವರ್ಷದ ಚಿರನೂತನ ಚೇತನ ಪುನರುತ್ಥಾನ ಕಾರಣನಾದನು, ಆಚಂದ್ರಾರ್ಕ ಚಿರಸ್ಥಾಯಿಯಾದನು. ಇದಕ್ಕೆ ರಹಸ್ಯ ಇದರ ರಹಸ್ಯವೇನು? ಮಹಾಪುರುಷರ ಜ್ಯೋತಿರ್ಮಯ ಜೀವನದ ಆಸ್ತಿ ಭಾರತ ರಹಸ್ಯವನ್ನು ಅರಿಯಬೇಕಾದರೆ ನಮ್ಮ ದೃಷ್ಟಿ ಅವರ ಶೈಶವ ಕೈಶೋರ ಕೌಮಾರ್ಯಗಳ ಕಡೆಗೆ ತಿರುಗಬೇಕು. ಅವರ ಬಾಳನ್ನು ತಿದ್ದಿದ ಬಾಲ್ಯ ಕಾಲದ ಮುದ್ದಾದ ಸನ್ನಿವೇಶಗಳನ್ನು ಪರಿಶೀಲಿಸಬೇಕು. ಅವರ ಮಾತಾ ಪಿತೃ ಬಂಧು ಮಿತ್ರರ ಸುಸ್ನೇಹಮಯವಾದ ಅವರ ಆವರಣ ಸನ್ನಿವೇಶ ಪ್ರವೇಶ ಮಾಡಬೇಕು. ಮಕ್ಕಳ ಸ್ಕೂಲ್ ಮನೆಯಲ್ಲೇ ಎಳೆವರೆಯದ ಅನುಭವಗಳ ಚಿರಮುದ್ರೆಯ ಪರಿಣಾಮವು ಜೀವ ಜ್ಯೋತಿಗಳ ಉತ್ತರೋತ್ತರ ಜೀವಮಾನದಲ್ಲಿ ನಮಗೆ ಚೆನ್ನಾಗಿ ಗೋಚರವಾಗುವುದು. ಸಿದ್ಧಾರ್ಥನು ಕಂಡ ಮೂರು ಹೃದಯ ವಿದ್ರಾವಕ ದೃಶ್ಯಗಳ ಪರಿಣಾಮ ಪ್ರಭಾವಗಳು ಕರುಣಾಮಯನಾದ ಶ್ರೀ ಗೌತಮ ಬುದ್ಧನ ಜೀವನ ಚರಿತ್ರೆಯಲ್ಲಿ ಚೆನ್ನಾಗಿ ಒಡೆದು ಮೂಡಿಬರುತ್ತದೆ. ಬಾಲ್ಯದ ಶಕ್ತಿಯುತವಾದ ವೀರ ಸನ್ನಿವೇಶಗಳು ಪ್ರಭಾವಗಳು ಯೋಧಾಗ್ರಣಿ ನಪೋಲಿಯನ್ನನ್ನು ಸಿಡಿಲಾಳನ್ನಾಗಿ ಮಾಡುತ್ತದೆ. ಕವಿ ವರ್ಡ್ಸ್ವರ್ತ್ ಎಂಬ ಆಂಗ್ಲೇಯ ಕಾವ್ಯಶ್ಯ ಲಲಿತ ಗೀತೆಗಳಲ್ಲಿ ಆತನ ಬಾಲ್ಯವು ಸರ್ವದಾ ಮಂದಹಾಸವನ್ನು ಬೀರುತ್ತಿರುತ್ತದೆ. ಭರತ ಕಂಡದ ಚಕ್ರಾಧಿಪತ್ಯ ಸಂಸ್ಥಾಪಕರಲ್ಲಿ ಅದ್ವಿತೀಯರಾಗಿರುವ ಸುಭಟವರೇಣ್ಯ ಶ್ರೀ ಶಿವಪ್ರಭುವಿನ ಹೃದಯದಲ್ಲಿ ವೀರಮಾತೆ ಜೀಜಾಬಾಯಿಯ ಕೋಮಲ ಕಠೋರ ಪ್ರಭಾವಗಳು ತಾಂಡವಾಡುತ್ತಿವೆ. ಅಂತೆಯೇ ಸುಮ ಕೋಮಲ ವಜ್ರ ಕಠೋರ ಹೃದಯದ ಶ್ರೀ ಸ್ವಾಮಿ ವಿವೇಕಾನಂದರಲ್ಲಿ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿಯರ ಗುಣಗಳನ್ನು ಸಂದರ್ಶಿಸುತ್ತೇವೆ. ನನ್ನ ಸಫಲ ಜೀವನಕ್ಕಾಗಿ ಶ್ರೀ ಭುವನೇಶ್ವರಿ ಮಾತೆಗೆ ಚಿರಋಣಿಯಾಗಿದ್ದೇನೆ ಎಂದು ಸ್ವಾಮೀಜಿ ಆಗಾಗ ಹೇಳುತ್ತಿದ್ದರು. ಶ್ರೀ ವಿವೇಕಾನಂದರ ತಂದೆಯಾದ ವಿಶ್ವನಾಥ ದತ್ತನು ರಾಜವೇತಿ ರೂಪದಲ್ಲಿಯೋ ಆತ್ಮದಲ್ಲಿಯೋ ಆತನು ಪುರುಷ ಸಿಂಹನಾಗಿದ್ದನು. ಆತನ ವಿಶಾಲ ಹೃದಯದಲ್ಲಿ ಕ್ಷುದ್ರತೆಗೆ ಎಡೆಯಿರಲಿಲ್ಲ. ಆತನ ಮಹಾ ಔದಾರ್ಯದಲ್ಲಿ ಕೃಪಣತೆ ಇರಲಿ ತಾವಿರಲಿಲ್ಲ. ಎಂದಿಗೂ ದರ್ಪಕ್ಕೆ ಮಣಿಯಬೇಡ, ಎಂದಿಗೂ ವಿಸ್ಮಯವನ್ನು ತೋರಬೇಡು ಎಂದು ನರೇಂದ್ರನಿಗೆ ಉಪದೇಶ ಮಾಡುತ್ತಿದ್ದನು. ಒಂದೇ ಭಾವವು ಅನೇಕ ಭಾಷೆಗಳಲ್ಲಿ ಮೈದೋರುವಂತೆ ಒಂದೇ ಸತ್ಯವು ಅನೇಕ ಮತಗಳಲ್ಲಿ ಮೈದೋರಿದೆ. ಎಲ್ಲ ಮತಗಳು ಒಂದೇ ಸತ್ಯದ ದೃಷ್ಟಿ ಭೇದಗತವಾದ ದಿವ್ಯ ದರ್ಶನಗಳು. ಯಾವನು ತನ್ನ ಪೂರ್ವಿಕರ ಸನಾತನ ಇತಿಹಾಸದಲ್ಲಿ ನಂಬಿಕೆ ಇಡುವನು
ಆದರೆ ಎಲ್ಲಿಯೂ ಗೌರವ ದೊರಕದು. ಪರಕೀಯರು ನೆಲವನ್ನು ಗೆದ್ದರು, ಜನರನ್ನು ಗೆದ್ದಂತಾಗುವುದಿಲ್ಲ. ಆದರೆ ಆ ಜನರ ಸಂಸ್ಕೃತಿಯನ್ನು ಗೆದ್ದರೆಂದರೆ, ಅವರ ಮಾನಸಿಕ ಐಶ್ವರ್ಯವನ್ನು ಸುಲಿದುಕೊಂಡರೆಂದರೆ ಸರ್ವನಾಶವು ನಿಶ್ಚಯ ಎಂದು ಮೊದಲಾಗಿ ಮಗನಿಗೆ ಬುದ್ಧಿ ಹೇಳುತ್ತಿದ್ದನು. ವಿಶ್ವನಾಥ ದತ್ತನ ಮನೆಯಲ್ಲಿ ಅನೇಕ ನಿರುದ್ಯೋಗಿ ಬಂಧುಗಳು ಕಾಲಹರಣ ಮಾಡುತ್ತಿದ್ದರು. ಗೃಹಪತಿ ಅವರಲ್ಲಿ ಕೆಲವರಿಗೆ ಸಿಗರೇಟು, ನಶ್ಯ ಮುದಲಾದವುಗಳನ್ನು ಉಪಯೋಗಿಸುವ ಅಭ್ಯಾಸ ಇರುವುದನ್ನು ಅರಿತು ಒಬ್ಬೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಹಣ ಸಹಾಯ ಮಾಡುತ್ತಿದ್ದರು. ಅದನ್ನು ನೋಡಿ ನರೇಂದ್ರನು ಕುಪಿತನಾಗಿ ಒಂದು ದಿನ ತಂದೆಯ ಬಳಿಗೆ ಬಂದರು. ಬಾಬಾ, ನೀನು ನಿರುದ್ಯೋಗಿಗಳಿಗೆ ಸೋಮಾರಿತನವನ್ನು ಕಲಿಸುವುದಲ್ಲದೆ ನಶ್ಯ ಬೀಡಿಗಳಿಗೆ ದುಡ್ಡು ಕೊಟ್ಟು ಅವರನ್ನು ಕೆಡಿಸುತ್ತಿದ್ದೀಯೇ ಎಂದನು. ಮಗನ ಮಾತು ಕೇಳಿ ಉಳ್ಳಗೆಯಿಂದ ನಗುತ್ತಾ ಉದಾರಿಯಾದ ಪಿತನು, ಬಾಬಾ ನೀನು ಹೇಳುವುದೇನೋ ಒಂದು ದೃಷ್ಟಿಯಲ್ಲಿ ಸರಿಯೇ, ಆದರೆ ಸ್ವಲ್ಪ ಸಾವಧಾನವಾಗಿ ವಿಚಾರಿಸಿ ನೋಡು. ಇವರು ಯಾವ ಬಗೆಯಿಂದಲೂ ಹಣ ಸಂಪಾದನೆ ಮಾಡಲಾಗದೆ ಬಾಳಿನ ಕೋಟಲೆಗಳಿಗೆ ತುತ್ತಾಗಿ ಜೀವನದಲ್ಲಿ ಬೇಸರ ಕುಟ್ಟಿ ಕಂಗೆಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಬದಲಾಗಿ ನನ್ನ ಆಶ್ರಯವನ್ನು ಹಾರೈಸಿ ಬಂದಿರುತ್ತಾರೆ. ಮಗುವಿ ನೊಂದ ಎದೆಯವರಿವರು, ಬೆಂದ ಬಾಳಿವರು, ನೆಚ್ಚು ಗೆಟ್ಟವರಿವರು, ಲೋಕ ಬಿಟ್ಟವರಿವರು. ಮೂರು ಕಾಸಿನ ಸಿಗರೇಟಿನಿಂದ ಜೀವನದ ತಾಪವನ್ನು ಕ್ಷಣ ಕಾಲವಾದರೂ ಇವರು ಮರೆಯಬಹುದಾದರೆ, ದುಷ್ಟವೆನಿಸಿದರೂ ಕ್ಷಣಿಕವಾದರೂ ಅದರಿಂದ ಯಾವುದೋ ಒಂದು ಆನಂದವನ್ನು ಇವರು ಹೊಂದುವುದಾದರೆ ಅದನ್ನೇಕೆ ನಾವು ತಡೆಯಬೇಕು? ನಮ್ಮ ನೀತಿ ಧರ್ಮಗಳಿಂದ ಅವರನ್ನೇಗೆ ಪೀಡಿಸಬೇಕು ಎಂದು ಸಸ್ನೇಹ ವಾಣಿಯಿಂದ ನುಡಿದರು. ತಂದೆಯ ವಾಣಿಯ ಸಾದರತೆಯನ್ನು, ಗಂಭೀರತೆಯನ್ನು, ಆತನ ಔದಾರ್ಯದ ಅಗಾಧತೆಯನ್ನು ನೋಡಿ ನರೇಂದ್ರನು ಮೂಕನಾದರು. ಜೀವನ ಸ್ಮರಣೀಯವಾದ ಈ ಸಂಗತಿಯನ್ನು ವಿವೇಕಾನಂದರು ತಮ್ಮ ಜೀವಮಾನದಲ್ಲಿ ಒಂದು ಸಲವಾದರೂ ಮರೆತಿರಲಿಲ್ಲ. ನರೇಂದ್ರನು ತಂದೆಯ ಬಳಿಗೆ ಬಂದು, ಬಾಬಾ ನೀನು ಮಿತಿ ಇಲ್ಲದೆ ಧನ ವ್ಯಯ ಮಾಡುತ್ತಿದ್ದೀಯೇ, ನನಗಾಗಿ ಏನಿಟ್ಟಿರುವೆ, ನನಗೇನು ಕೊಟ್ಟಿರುವೆ ಎಂದನು. ತಂದೆ ಮಗನನ್ನು ನೋಡುತ್ತಾ ಹೆಮ್ಮೆಯಿಂದ, ಹೋಗು ಕನ್ನಡಿಯ ಮುಂದೆ ನಿಂತು ನೋಡು ಎಂದನು. ಪುತ್ರನು ಪಿತನ ಅಭಿಪ್ರಾಯವನ್ನು ಸುಮ್ಮನಾದನು. ಶ್ರೀ ವಿವೇಕಾನಂದರು ಸುಂದರ ಗಂಭೀರವು, ಭದ್ರಾಕಾರವು, ತೇಜಸ್ವಿಯು, ಸಿಂಹ ಪ್ರಾಯವು ಆದ ಮಹಾ ವ್ಯಕ್ತಿತ್ವವು ಶ್ರೀಯುತ ವಿಶ್ವನಾಥ ದತ್ತರ ದತ್ತವಾದುದೆಂದು ನಾವು ನೆನಪಿನಲ್ಲಿಡಬೇಕು. ಧನ್ಯ ಶ್ರೀಮಂತ ವಿಶ್ವನಾಥ ದತ್ತ, ಧನ್ಯ ಶ್ರೀಮತಿ ಭುವನೇಶ್ವರಿ ದೇವಿ. ತಾಯಿಯ ಮುದ್ದು ತುಟಿಗಳಿಂದ ಹೊರಸೂಸುವ ಮುದ್ದಿನ ಮೆಲ್ಲುಳಿಗಳು ಸುಮಧುರ ಮಂಜುಳವಾದ ಮೂಡು ದೆಸೆಯ ಮುಂಬೆಳಗಿನಲ್ಲಿ ಬೀಸಿ ಬರುವ ಸುಸಿಲ ಉಸಿರಿನಿಂದ ತಲೆ ದೂಗುವ ಮಲ್ಲಿಗೆಯ ಹೊಸರು ಹೊದರಿನಲ್ಲಿ ನೆನೆ ಕೊನೆ ಏರಿರುವ ಕುಡಿ ಗೊನರುಗಳಿಂದ ಒಯ್ಯನೊಯ್ಯನೆ ಕೆಳಗುದರಿ ಚಳಿಗಾಲದ ಕುಳಿಯ ಹರಿಗಳಿಂದ ನಳ ನಳಿಸುವ ಹೊಸ ಹಸುರಿನ ಹಸುರಳಿಯನ್ನು ಚುಂಬಿಸುವ ಅಚ್ಚ ಅಲರುಗಳಂತೆ ತಾಯಿಯ ಮುದ್ದಿನ ಮಾತುಗಳು ಎಳೆ ಮಕ್ಕಳ ಮೆಲ್ಲೆದೆಗಳ ಮೇಲೆ ಬೀಳುತ್ತವೆ. ಅವುಗಳಿಗೆ ವೇದ ವಾಕ್ಯಗಳ ಪ್ರಭುತ್ವವಿಲ್ಲ, ಶಾಸ್ತ್ರ ಸೂತ್ರಗಳ ಕಾಠಿಣ್ಯ ಸೂಕ್ಷ್ಮತೆಗಳಿಲ್ಲ, ಕಾವ್ಯಗಳ ಮೋಹ ಪ್ರಲೋಭನೆಗಳಿಲ್ಲ. ಆದರೂ ಅವುಗಳ ಕಾರ್ಯ ವೇದ ಶಾಸ್ತ್ರ ಕಾವ್ಯಗಳ ಕಾರ್ಯವನ್ನು ಮೀರುತ್ತದೆ. ತಾಯಿಯ ಮಾತುಗಳಲ್ಲಿ ಮಗುವಿನ ಹೃದಯದ ಅಂತರಾಳದಲ್ಲಿ ಅಡಗಿ ಹೊರಡಲು ಸಮಯವನ್ನೇ ಹೊಂಚುತ್ತಿರುವ ಗೂಢ ಶಕ್ತಿಗಳನ್ನು ಹೊರಗೆಳೆಯುವ ಸಾಮರ್ಥ್ಯವಿದೆ. ಆ ದೃಷ್ಟಿಯಿಂದ ನೋಡಿದರೆ ಜನಾಂಗ ನಿರ್ಮಾಪಕರು ತಾಯಿಯಂದಿರಿ, ಜನಾಂಗ ವಿನಾಶಕರು ಅವರೇ. ದೇಶವು ಬೀರುಗಳಿಂದ ತುಂಬಿದರೆ ಅದಕ್ಕೆ ಅವರೇ ಕಾರಣ. ದೇಶವು ವೀರರಿಂದ ತುಂಬಿದ್ದರೂ ಆ ಕೀರ್ತಿಗೆ ಮಾತೆಯೇ ಅರ್ಹರು. ದೇಶದ ಮೇಲ್ಮೆ ಕೀಳ್ಮೆಗಳಿಗೆಲ್ಲ ತಾಯಿಯಂದಿರ ಕೈಯಲ್ಲೇ ಇವೆ. ತಾಯಿಯನ್ನು ಪೂಜಿಸಿದ ಪಾಪಿಯೊಬ್ಬನು ಕೀರ್ತಿವಂತನಾಗಿಲ್ಲ ಎಂದು ವಿವೇಕಾನಂದರು ಹೇಳುತ್ತಿದ್ದರು. ಭಾರತ ಖಂಡದಲ್ಲಿ ಪೂಜ್ಯ ತಮಳಾದ ಮಾತೆಗೆ ಅಗ್ರಸ್ಥಾನ ದೊರೆತಿರುವುದು. ಸತಿಯತನಕ್ಕಿಂತಲೂ ತಾಯ್ತನವೇ ಶ್ರೇಷ್ಠತರವೆಂದು ಪರಿಗಣಿಸಲ್ಪಟ್ಟಿದೆ. ಸತಿಯಲ್ಲಿ ಸ್ವಲ್ಪವಾದರೂ ಭೋಗವಾಸನೆ ಇರುವುದು. ತಾಯಿಯಾದರೂ ತ್ಯಾಗಮೂರ್ತಿ, ಮಾತೆಯೇ ಗೃಹ ದೇವತೆ, ಆಕೆಯ ವಾಣಿಯೇ ದೇವವಾಣಿ, ಆಕೆಯ ಇಚ್ಛೆಯೇ ದೈವೇಚ್ಛೆ. ಹಿಂದೂಗಳ ಸತಿಯತನದ ಕಲ್ಪನೆ ಶ್ರೇಷ್ಠತರವಾದುದೇ ಸರಿ, ಆದರೆ ಅವರ ತಾಯ್ತನದ ಕಲ್ಪನೆ ಶ್ರೇಷ್ಠತರವಾದು. ಆದ್ದರಿಂದಲೇ ಅವರು ಜಗನ್ನಾಥಿ ಚೈತನ್ಯ ತತ್ವವನ್ನು ಜಗನ್ಮಾತೆಯನ್ನು ಆರಾಧಿಸುವರು. ತಾಯಿ ಮಕ್ಕಳ ಸಂಬಂಧವು ಅತ್ಯಂತ ನಿಕಟ ಮಾನವೀಯ ಸಂಬಂಧವು ಅತ್ಯಂತ ನಿಕಟತಮವಾದ ದೈವಿಕ ಚಿರ ಸಂಬಂಧವೂ ಆಗಿರುತ್ತದೆ. ಆ ಹೇತುಕವಾದ ಪ್ರೇಮವನ್ನು ನೋಡಬೇಕಾದರೆ ಮಾತೆಯನ್ನು ನೋಡಿ, ಆ ಸ್ವಾರ್ಥತೆಯನ್ನು ನೋಡಬೇಕಾದರೆ ಜನನಿಯನ್ನು ನೋಡಿ. ತಾಯಿ ಭೂಮಿಯ ದೇವರು. ಶ್ರೀಮತಿ ಭುವನೇಶ್ವರಿ ದೇವಿ ತನ್ನ ಮಗನ ಮಹಿಮೆಯನ್ನು ಆತನು ಹುಟ್ಟುವುದಕ್ಕೆ ಮುನ್ನವೇ ಅರಿತಿದ್ದಳು. ಆಕೆ ತೋರಿದ ಅತಿಮಾನುಷ ಅನುಭವಗಳೇ ಅದಕ್ಕೆ ಸಾಕ್ಷಿ. ಮಗುವಿನ ಮಹಾಭಾರತ ರಾಮಾಯಣದಲ್ಲಿ ಬರುವ ವೀರ ಪುಂಗವರ ಕಥೆಗಳನ್ನು ಹೇಳಿ ನರೇಂದ್ರನನ್ನು ಗುರಿದುಂಬಿಸುತ್ತಿದ್ದಳು. ಆತನನ್ನು ಅನಾವಶ್ಯಕವಾಗಿ ಬೆದರಿಸುತ್ತಿರಲಿಲ್ಲ, ಆತನ ಶ್ರದ್ಧೆಯನ್ನು ಹಾಳು ಮಾಡುವ ಯಾವ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಒಂದು ದಿನ ನರೇಂದ್ರನು ಹನುಮಂತನ ಬಾಳೆಯ ತೋಟದಲ್ಲಿ ಹುಡುಕಿದರೆ ಸಿಗಬಹುದು ಎಂದು ಹೇಳಿದ ದಾಸರ ಲಘು ವಾಕ್ಯವನ್ನು ನಂಬಿ ಹಾಗೆಯೇ ಮಾಡಿ ರಾತ್ರಿ ಮನೆಗೆ ಬಂದು ಎಲ್ಲವನ್ನು ತಾಯಿಗೆ ತಿಳಿಸಲು ಮಗನ ಶ್ರದ್ಧೆಯನ್ನು ಕಂಡು ಮೆಚ್ಚಿ ಭುವನೇಶ್ವರಿ ಅದನ್ನು ಖಂಡಿಸಲು ಇಚ್ಛಿಸಿದೆ. ಮಗು, ಹನುಮಂತನು ಅಲ್ಲಿರುವುದೇನೋ ಸತ್ಯ, ಆದರೆ ಇಂದು ಬಹುಶಃ ಶ್ರೀರಾಮಚಂದ್ರನು ಹೇಳಿದ ಯಾವುದೋ ಒಂದು ಕಾರ್ಯವನ್ನು ಮಾಡಲು ಹೋಗಿರಬಹುದು, ಅದಕ್ಕೆ ಬರಲಿಲ್ಲ, ಇನ್ನೊಂದು ದಿನ ಸಿಕ್ಕುವನು ಎಂದು ಸಂತ ಬಿಟ್ಟಳು.
ಮಗನಿಗೆ ಸಮಯ ಸಿಕ್ಕಾಗೆಲ್ಲ ಸರಸವಾದ ಕಥೆಗಳ ಮುಖಾಂತರ ಬುದ್ಧಿ ಹೇಳುವ. ಸತ್ತರು ಸತ್ಯವನ್ನು ಬಿಡಬೇಡ, ಪರಿಶುದ್ಧನಾಗಿರು, ಗಂಭೀರವಾಗಿರು, ಇತರರ ಭಿನ್ನಾಭಿಪ್ರಾಯಗಳಿಗೆ ಗೌರವವನ್ನು ಕೊಡು, ಹೆರರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬೇಡ, ಕೋಮಲ ಹೃದಯಾಗಿರು, ಆದರೆ ಸಮಯ ಬಂದಲ್ಲಿ ಕಠೋರ ನಿಶ್ಚಲವಾಗಿರಲು ಹಿಂಜರಿಯಬೇಡ. ಈ ಬುದ್ಧಿವಾದ ಪ್ರಭಾವವನ್ನು ವಿವೇಕಾನಂದರ ಆಚರಣೆಯಲ್ಲಿ ನಾವು ನೋಡಬಹುದು. ನಾನಾ ಜನಾಂಗಗಳಿಗೆ ನಾನಾ ದೇಶಗಳಿಗೆ ಸೇರಿದ್ದ ತಮ್ಮ ಶಿಷ್ಯರೆಲ್ಲರಿಗೂ ಕೆಲಸಕ್ಕೆ ಬಾರದ ಒಂದು ಶುಷ್ಕ ನಿಯಮವನ್ನು ಆರೋಪಿಸದೆ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರವರು ನಡೆಯಬಹುದೆಂದು ಅನುಮತಿ ಕೊಟ್ಟರು. ಹೆರವರ ಸ್ವಾತಂತ್ರ್ಯಕ್ಕೆ ಅವರೆಂದು ಅಡ್ಡಿ ಬಂದುದಿಲ್ಲ. ಅವರ ಸ್ವಾತಂತ್ರ್ಯ ಪ್ರಿಯತೆಯು ಮಹಾಕರುಣೆಗೂ ಭುವನೇಶ್ವರಿ ಮಾತೆಯೇ ಕಾರಣರು. ವಿವೇಕಾನಂದರು ತಮ್ಮ ಮಾತೆಯನ್ನು ಅಕ್ಷರಶಃ ಪೂಜಿಸುತ್ತಿದ್ದರು. ತಾಯಿಯ ಬಡತನವನ್ನು ನೋಡಿ ಅವರು ತನ್ನ ಸನ್ಯಾಸ ಸ್ವೀಕಾರವನ್ನು ಮುಂದೆ ಮುಂದೆ ತಳ್ಳಿದ್ದರು. ಪಾಶ್ಚಾತ್ಯ ದೇಶಗಳಿಂದ ಅವರು ಹಿಂದಿರುಗಿದ ಮೇಲೆಯೂ ಒಂದು ದಿನ ತಮ್ಮ ಮಾತೆ ರೋಗಸ್ಥಳಾದಂತೆ ಕನಸು ಬಿದ್ದಾಗ ಎಷ್ಟು ಉದ್ವಿಗ್ನರಾಗಿದ್ದಾರೆ ಎಂಬುದನ್ನು ಅವರ ಜೊತೆಯಲ್ಲಿದ್ದವರು ಬಲ್ಲರು. ತಂತಿಯ ಮೂಲಕ ತಾಯಿ ಸುಖವಾಗಿ ಇರುವುದನ್ನು ತಿಳಿದ ಮೇಲೆ ಅವರು ಶಾಂತರಾದರು. ತಾಯಿಯಾದ ಭುವನೇಶ್ವರಿ ಸಿಂಹಿಣಿಯಾದುದರಿಂದಲೇ ಪುರುಷ ಸಿಂಹನನ್ನು ಪಡೆದರು. ನಾರಿಯರಿಗೆ ಸಹಜವಾದ ಕೋಮಲತೆ ಇದ್ದರೂ ಆಕೆ ಹೃದಯದಲ್ಲಿ ಬೇಕಾದಷ್ಟು ದೃಢತೆ ಇದ್ದರು. ಆಕೆಯ ಕಣ್ಣು ಮುಂದೆಯೇ ನರೇಂದ್ರನು ಹುಟ್ಟಿ ಬೆಳೆದು ಲೋಕವಿಖ್ಯಾತನಾಗಿ ಮಡಿದರು. ವಿವೇಕಾನಂದರು ದೇಹ ಪರಿತ್ಯಾಗ ಮಾಡಿದ ಮೇಲೆ 9 ವರ್ಷಗಳು ಬದುಕಿದ್ದಳು. ವಿಶ್ವವಿಖ್ಯಾತನಾದ ಪುತ್ರನ ರುದ್ರಚಿತೆಯ ಬಳಿಯಲ್ಲಿಯೇ ದಿಟ್ಟ ತಾಯಿ ನಿಂತಿದ್ದಳು. ಪೂತ ಭಾಗೀರಥಿ ತೀರದಲ್ಲಿ ತನ್ನ ಪುತ್ರನ ಚಿತಾಪಾರ್ಶ್ವದಲ್ಲಿಯೇ ಆ ತೇಜಸ್ವಿನಿ ರಮಣಿ ನಿಂತು ತಾನೇ ಹಾಲೆರೆದು ಸಾಕಿ ಸಲಗಿದ ಮುದ್ದು ಮಗನ ಕೋಮಲ ಕಾಯವನ್ನು ದಹಿಸುತ್ತಾ ಮೇಲೆದ್ದ ರಕ್ತಾಗ್ನಿ ಜ್ವಾಲೆಗಳನ್ನು ನಿಶ್ಚಲ ಚಿತೆಯಾಗಿ ನೋಡುತ್ತಾ ಎಲ್ಲರೂ ಹಾಡುತ್ತಿದ್ದ ನಿಧನ ಗೀತೆಯೊಡನೆ ತನ್ನ ವಾಣಿಯನ್ನು ಮಿಳಿತ ಮಾಡಿದ್ದನ್ನು ನೆನೆದರೆ ಯಾರಿಗಾದರೂ ರೋಮಾಂಚನವಾಗದಿರದು. ಧನ್ಯ ಶ್ರೀಮತಿಯ ಶ್ರೀ ಭುವನೇಶ್ವರಿ ದೇವಿ, ನೀವು ಧನ್ಯ. ಕ್ರಿಸ್ತಾಬ್ದ 1911 ಜುಲೈ 25 ತಾರೀಕಿನ ದಿನ ಪೂರಿಗೆ ಯಾತ್ರೆಗೆ ಹೋಗಿದ್ದ ಸಮಯದಲ್ಲಿ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರ ದಿವ್ಯ ಜನನಿಯಾದ ಶ್ರೀಮತಿ ಭುವನೇಶ್ವರಿ ಮಾತೆ ಶ್ರೀ ಜಗನ್ನಾಥರ ಸನ್ನಿಧಿಯಲ್ಲಿ ಶರೀರ ಪರಿತ್ಯಾಗ ಮಾಡಿದರು. ಮಹಾಪುರುಷನೊಬ್ಬನನ್ನು ಜಗತ್ತಿಗೆ ದಾನ ಮಾಡಿದ ಆ ಪಾವನ ಮಾತೆಯ ಪವಿತ್ರ ನಾಮ ಸರ್ವದಾ ಸರ್ವತ್ರ ಸ್ಮರಣೀಯವಾಗಿರಲಿ. ನಮಸ್ಕಾರ. ಮುಂದಿನ ವಾಚನಕ್ಕಾಗಿ ಮುಂದಿನ ವಾರ ಕಾಯೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.